नमाम्यहम् महादेवम् नटराजम् कलानिधिम् नटराजम् कलानिधिम् शंकराख्यः प्रसादम् ददातु जयवर्धनम्। मन मकल नोडक यारू इल्वा गंगे बामा मकल कर्क रवि निम् अण्ण अत्तिगे आक्सिडेंट आगि होद्लागि आयितु स्वर्गवागिद्द ई गंधर्वगिरि एस्टेट नरकवागोयितु ई मक्कळ रंपदिंद अवुगळिगू हिंसे नमगू हिंसे निम्म सोमवार देवस्थान होगिद्दारे अंत कानिसुत्ते ना स्वल्प केलस इदे बर्तीनप्प एनम्म गंगे आ मक्कळिगे यावदाद्रू आट सामानुगळु कोडम्म अळिसबेड नमस्कार जोशी चेन्नागिदीया रवि
ಎಲ್ಲ ಆರೋಗ್ಯ ತಾನೆ? ಎಲ್ಲ ನಿಮ್ಮ ಆಶೀರ್ವಾದ. ಕಾಗದ ಬರೆದಿದ್ರೆ ನಾನೇ ಕೈ ಮರದ ಹತ್ರ ಬಂದು ಕರ್ಕೊಂಡು ಬರ್ತೀನಿ. ಬನ್ನಿ. ಎಷ್ಟೊಂದು ವಿಶ್ವಾಸಪ್ಪ ನಿಮಗೆ. ಪ್ರದಕ್ಷಿಣೆ ನಮಸ್ಕಾರ ಮುಗಿಸ್ ಬರ್ಬೋದಾಗಿತ್ತೆ. ನಾಗದೇವರಿಗೆ ಪೂಜೆ ಮಾಡಿಸಿ ಸಂತಾನ ಭಾಗ್ಯ ಸಿಗೋ ಹಾಗೆ ಮಾಡಿದ ದೇವರೇ ನೀವಲ್ವೇ. ಪ್ರತ್ಯಕ್ಷ ದೇವರಿಗೆ ನಮಸ್ಕಾರ ಹಾಕಿ ಪೂಜೆ ಮಾಡಿಸಿ. ದೊಡ್ಡ ಮಾಡು ಸಲಹೆ ಕೊಟ್ಟೆ ಊರು ಹೆಚ್ಚೆ ಮಾಡಿದೆ ಅಷ್ಟೇ. ಅಮ್ಮ ನಾನು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ ಹೋಗಿ ಬರ್ತೀನಿ. ಆಗ್ಲಪ್ಪ ಬರ್ತೀನಿ ಜೋಯಿಸ್ರೆ. ಬನ್ನಿ ಜೋಯಿಸ್ರೆ. ತಾವು ದಯಮಾಡಿಸಿದ್ರಿ ಅಂದ್ರೆ ವ್ಯಕ್ತಿಗಳು ಮಾತ್ರ ಅಲ್ಲ ಜೋಯಿಸ್ರೆ, ಇಡೀ ಗಂಧರ್ವಗಿರಿನೇ ತಮ್ಮನ್ನ ಕೃತಜ್ಞತೆಯಿಂದ ಸ್ವಾಗತಿಸುತ್ತೆ. ಏನೋ ನಮ್ಮ ಮನೆಯಲ್ಲಿ ಹಾಲು ಹಣ್ಣನ್ನಾದ್ರೂ ಸ್ವೀಕರಿಸ್ತಿರಲ್ಲ, ಅದೇ ನಮ್ಮ ಭಾಗ್ಯ. ಒಂದು ಉದ್ದೇಶ ರವೀಂದ್ರನ್ ಜಾತಕಕ್ಕೆ ತಾಳೆ ನೋಡಿ ಅಂತ ಒಂದು ಕನ್ಯಾ ಜಾತಕ ನನ್ ಕಳಿಸಿದ್ರಿ. ಅದೇ ನಮ್ಮ ಹಿರಿಯ ಸಾವಿ ಶಂಕರೇನವ್ರ ಮಗಳಾದ್ರೆ ನನ್ನ ಸಬ್ಲಿ ಮೊಮ್ಮಕ್ಕಳಿಗೆ ಸಹಾಯ ಸಿಗ್ತದಾಗುತ್ತೆ. ಈ ಮಕ್ಕಳ ವಿಷಯಕ್ಕೆ ನಮ್ಮ ರಾಜಲಕ್ಷ್ಮಿ ಸಹಾಯಕ್ಕೆ ಬೇಗ ಸೊಸೆ ಬಂದ್ಬಿಡ್ಬೇಕು ಜೋಯಿಸ್ರೆ. ಆದ್ರೆ ಆದ್ರೆ ಈ ಹೆಣ್ಮಗು ಜಾತಕದ ಪ್ರಕಾರ 10 ಫೂಟ್ಗೂ ಸೇರೋದಿಲ್ಲ, ಇದು ಅಷ್ಟು ಪ್ರಶಸ್ತವಾಗಿಲ್ಲ, ಅದನ್ನ ಹೇಳೋದಿಕ್ಕೆ ಬಂದೆ. ಹೋಗ್ಲಿ ಬಿಡಿ, ನೀವು ಹೇಳಿದ ಮೇಲೆ ಎಷ್ಟೇ ಆಸೆ ಇದ್ರು ಅದನ್ನ ಕತ್ತರಿಸ್ಕೊಳ್ಳೇಬೇಕು. ಅಂದ್ರೆ ರವೀಂದ್ರನಿಗೆ ಈ ವರ್ಷವೂ? ರವೀಂದ್ರನಿಗೆ ಕಂಕಣ ಬಲ ಈ ವರ್ಷ ಖಂಡಿತ ಇದೆ. ಅಪ್ಪ ಆ ಮಾತು ತಮ್ಮಿಂದ ಬಂತಲ್ಲ, ಅಷ್ಟೇ ಸಾಕು. ಅಂತೂ ಜೋಯಿಸ್ರೆ ತಾವು ಯಾವಾಗ ಬಂದರೂ ನಮಗ ಉಪಕಾರವೇ ಹೊರತು ತಮ್ಮ ಸೇವೆ ಮಾಡೋಣ ಅಂತಂದ್ರೆ ಒಂದು ಅವಕಾಶನೂ ಕೊಡಲ್ವಲ್ಲ. ಇದು ಮಾತ್ರ ಖಂಡಿತ, ಸಹಾಯ ಪಡೀಲೇಬೇಕಾದ ಸಂದರ್ಭ ಬಂದಾಗ ನಿಮ್ಮನ್ನೇ ಭಗವಂತ ಅಂತ ತಿಳ್ಕೊಂಡು ಬರ್ತೇನೆ ಹೊರತು ಬೇರೆ ಹತ್ರ ಹೋಗಲ್ಲ. ಅಪ್ಪಣೆ ಕೊಡ್ತೀರಾ? ಬಂದು ನಿಮಗೆ ಹೊರಡ್ಬೇಕಾಗಿರ್ತೀರಿ. ಹೌದಮ್ಮ, ಮನೆಯಲ್ಲಿ ಹೇಳಿ ಬಂದಿಲ್ಲ, ನೀವ್ಯಾರು ಹೇಳ್ಬಿಡ್ಬೇಕು. ಇದಾಳಮ್ಮ ಬಾಲ್ಯದಲ್ಲೇ ತಾಯಿನ ಕಳ್ಕೊಂಡು ಬದುಕಿರೋ ನನ್ನ ಮೊಮ್ಮಗಳು ನೇತ್ರ. ಗೋಳು ಬಿಡಿಸ್ಬಾರೆ, ಮಾವಯ್ಯ ಬಂದ ತಾಳ್ರಿ. ಮಾವಯ್ಯ ಬಂದ್ರೆ ಮಾರಾದ್ಲೇನು ನಂಗೆ ಆಯತ್ತೆ. ಅದಕ್ಕೋಷ್ಟು ಪಿಂಡ ಉರುಳ್ಸ. ಯಾರ ಪಿಂಡ ಬಾವ? ನಿನ್ನ ಪಿಂಡ. ಮತ್ ನಾ ಸತ್ತೇ ಇಲ್ವಲ್ಲ. ಎಲ್ಲ ಕರ್ಮ ಹೊರಟೋದ್ಲು ಬಡಿ. ಅಯ್ಯೋ ರಕ್ತ ಬಂದ್ಬಿಟ್ಟಿದ್ರ ಪುಟ. ಏನಾಯ್ತ ನೇತ್ರ, ಯಾಕೆ ಹಾಕೊಡ್ದಿರ ಹೊಡ್ಕೊತಾ ಇದೀಯಾ? ಏನಿಲ್ಲ ಅತ್ತೆ, ರಾಮನ್ ಊಟ ಮಾಡಿಸ್ತಿದ್ದೆ, ಬೆಳ್ಳ ಕಚ್ಚಿಡ್ಕೊಂಡ್ಬಿಟ್ಟ. ಮನುಷ್ಯ ಹದಿನ ಗಾಯ ಬಹಳ ಅಪಾಯ. ನನ್ನ ಮಕ್ಕಳು ಅಂದ್ರೆ ಮಹಾವಿಷ. ನಿಮ್ ಮೊಮ್ಮಗಳ ಗೌನ್ ಬಾಯಿ ಸುತ್ತಿಡ್ಬೇಕಾಗಿತ್ತು, ಅವನ್ ಕೈ ಕಡ್ದ ಅಂತ ಕೈ ಬಟ್ಟೆ ಕಟ್ಕೊಂಡು ಕೆಲ್ಸ ತಪ್ಸ್ಕೊಳ್ಳಕ್ಕೆ ಇದೊಂದು ನೆವ. ನೇತ್ರ ನನ್ನ ಮೊಮ್ಮಗಳು, ಈ ಮನೆಯಲ್ಲೇ ಹುಟ್ಟವಳು. ಅಂದ್ರೆ ನಾನು ಹೊರಗಿನಿಂದ ಬಂದವಳು ಅಂತ ತಾನೆ? ಒಳ್ಳೆ ಮಾತಿನಲ್ಲಿ ಹೇಗೆ ನನ್ನ ಹೊಟ್ಟೆ ಬೆಂಕಿ ಹಾಕ್ತೀರ ನೋಡಿ. ಇದೊಂದು ಹುಚ್ಚು, ಅದೊಂದು ಮೂಗಿ, ಅದಕ್ಕೆ ನಮ್ಮ ಕಂಡ್ರೆ ಎಲ್ಲ ಹೊಡಿಬಿಟ್ಟಿ. ಎಂತ ನೀನು ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಲ್ಲ, ಮಕ್ಕಳಿಗೆ ಪ್ರಾಣ ಸಂತ ಅಷ್ಟೇ.
ಬರೋದೇ ಒಂದೊಂದು ಮಾತು. ಅದು ಬೇಡ ಅಂದ್ರೆ ಆಯ್ ಸಿಗಿಲಿಲ್ವಲ್ಲ. ತಾತ ಅತ್ತೆ ತಾತನ್ ಕರೀರಿ ಅತ್ತೆ, ಊಟ ಮಾಡದೆ ಹೋಗ್ತಿದ್ದಾರೆ. ಗಂಧರ್ವಗಿರಿಯಿಂದ ಬಂದಿದ್ದಾರೆ, ಹತ್ತಿರನಿರುತ್ತೆ. ಅಲ್ಲ ನೇತ್ರ ಊಟ ಹಾಕಿ ಬೆಳಗ್ಗೆ ಅವಳ ಕಾಫಿನೂ ಸಿಕ್ಕಿಲ್ಲ. ನಿಮ್ದೇನ್ರಿ ಅವಳಿಗೆ ಶಿಫಾರ್ಸು? ನನಗೆಲ್ಲ ಗೊತ್ತಿದೆ, ಸುಮ್ಮನೆ ಹೋಗೆ. ಆ ಕಪಿಲನ ಕೈಲಿ ಬಡ್ಸ್ಕೊಂಡು ತಿನ್ನು. ಇಲ್ಲ ಅತ್ತೆ, ತಾತ ದೇವಸ್ಥಾನದಲ್ಲಿ ಇರ್ತಾರೆ, ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಅಲ್ವೇ ಲಕ್ಷ್ಮಿ, ನೇತ್ರನ ಊಟ ಹಾಕುವುದ್ರೆ ನಿನ್ ಗುರಿ, ಅದೇ ನೀನು ಹಾಕಿದ್ರೆ ಸರಿ. ಅದ್ ಅದನ್ನ ಹೇಳಿ ನಮ್ಮಕ್ಕ ನನ್ನ ಇಲ್ಲಿ ಕರ್ಕೊಂಬಂದಿರೋದು. ಓ ಅಲ್ಲಿಗ, ಅದು ದುಡಿಯೋಕತ್ತೆ, ಇದು ತಿನ್ನೋಕತ್ತೆ, ಎರಡು ಪ್ರಶಸ್ತವಾಗಿದೆ ನೋಡ್. ಹೋಣಕ್ಕ ನಿನ್ ಕಣ್ಣಿಗೆ ಬಿದ್ರೆ ನೇತ್ರನ ಗಣ್ ನೋಡ್ದ್ಯಾ, ಗಣ್ ನೋಡ್ದ್ಯಾ ಅಂತ ನನ್ ಮಾನ ತೆಗಿತಿ. ಏನ್ ಮಾಡ್ಲಿ, ಹರಿ ಪ್ರಯತ್ನ ಮಾಡ್ತಿದೀನಿ, ಗಂಡು ಸಿಗ್ತಾ ಇಲ್ವಲ್ಲ. ಎಲ್ ಸಿಗ್ತಾನೋ ಅವಿವೇಕಿ, ವೈದಿಕರ ಮನೆಯಲ್ಲಿ ಒಗತನ ಮಾಡ್ಬೇಕಾದ ಹುಡುಗಿಗೆ ತಸ್ ದಮಾರ್ ಅಂತ ಇಂಗ್ಲಿಷ್ ಓದಿಸ್ಬಿಟ್ಟೆ. ಈಗ ಯಾರು ಬರ್ತಾರೆ? ಅವಳು ಓದಿರೋ ಓದು ಆಚಾರವಂತರಿಗೆ ಹೆಚ್ಚು, ಅಮಲ್ದಾರ ಕಮ್ಮಿ ಅಂತ ಮುದ್ಗಾರ್ ಹುಡುಗಿನ ಅಂತರ ಪಿಶಾಚಿ ಮಾಡ್ಬಿಟ್ಟಲ್ಲೋ. ಅಯ್ಯೋ ಹಾಗಲ್ಲ ಪುಟ್ಟಮ್ಮ, ಈಗಿನ ಕಾಲದಲ್ಲಿ ಹುಡುಗಿಯರು SSLC ವರೆಗೂ ಓದಿರಲೇಬೇಕು. ಬಡವರ ಹುಡುಗಿಗೆ ವಿದ್ಯೆ ಮಡಲಲ್ ಕಟ್ಟಿದ ಬುತ್ತಿ. ಅಯ್ಯೋ ಅಯೋಗ್ಯ, ಮದುವೆ ಬೇಡ, ಮಕ್ಕಳು ಬೇಡ, ಒಟ್ಟು ಮೇಡಮ್ ಸಾಯಣ ಅಂತ ಮಾಡ್ತೀಯ. ನಿನ್ ಜ್ಞಾನ ಎಲ್ಲ ಹಾಗೋಗಿತ್ತು, ನಿನ್ ಬುದ್ಧಿಗೆ ಏನ್ ಮಂಕ್ ಬಡಿತು? ಹಾಗಲ್ಲ ಪುಟ್ಟಮ್ಮ. ಪುಟ್ಟಜ್ಜಿ ಪುಟ್ಟಜ್ಜಿ, ತಾತನ್ ಯಾಕೆ ಹಾಕೊಳಿ ಬರ್ತಿದ್ಯಾ? ಅವರು ಈ ತಾನೇ ಗಂಧರ್ವಗಿರಿ ಎಸ್ಟೇಟ್ ಇಂದ ಬಂದ್ರು, ಮನೇಲೋ ಸಣ್ಣ ಜಗಳ, ಅದನ್ನೇ ದೊಡ್ಡದ್ ಮಾಡ್ಕೊಂಡು ಇಲ್ಲಿಗೆ ಉಪ್ಪು ಅನ್ಕೊಂಡು ಬಂದಿದ್ದಾರೆ. ಹೌದೇನೋ ನರಸಿಂಹ, ಏನೋ ಜಗಳ, ಯಾರ ಮೇಲೋ ಸಿಟ್ಟು? ನನ್ ಮೇಲೇನೆ. ರಾಮ ನನ್ ಬೆರಳು ಕಚ್ಚಿದ, ನಾನು ಅವನ್ನ ಹೊಡೆದೆ, ಅದಕ್ಕೆ ಅತ್ತೆ ನನ್ ಬೈದ್ಲು. ತಾತ ನನ್ ಮೇಲಿನ ಕೋಪನ ಅತ್ತೆ ಮೇಲೆ ತೀರ್ಸಿ ಜಗಳ ಮಾಡಿ ಊಟನು ಮಾಡದೆ ಬಂದಿದ್ದಾರೆ. ಇನ್ನೇನ್ ಮತ್ತೆ? ರಾಮ ಕಪಿಲೆ ನನಗ್ ಸ್ವಂತ ತಮ್ಮ ತಂಗಿರ ಹಾಗೆ, ಅವ್ರು ನನ್ನ ಹೊಡಿತಾರೆ, ನಾನು ಅವ್ರನ್ನ ಹೊಡಿತೀನಿ. ನನಗ ಅತ್ತೆ ಮಾವನೇ ಅಮ್ಮ ಅಪ್ಪ. ಜಗಳ ಬರುತ್ತೆ ಹೋಗುತ್ತೆ, ನನಗ ಅದೇ ಸುಖ, ಅದೇ ಸಂತೋಷ. ಅದಕ್ಕೆ ತಾತ ಯಾಕೆ ಉಪವಾಸ ಇರ್ಬೇಕು? ನಾನು ಅದಕ್ಕೆ ಊಟ ಮಾಡಿಲ್ಲ. ಯಾಕೆ ನರಸಿಂಹ? ಸರಿ ಸರಿ ಪುಟ್ಟಮ್ಮ, ನಡಿಯಮ್ಮ. ತಾತ ಅತ್ತೆ ಏನ್ ಅಡಿಗೆ ಮಾಡಿದ್ದಾರೆ ಗೊತ್ತಾ? ಎಲ್ಲೆ ಕೈ ಗೊಜ್ಜು, ಮಜ್ಜೆ ಹುಳಿ, ತಿಳಿ ಸಾರು. ಏನ್ರಿ ನಿಮ್ ಇಷ್ಟ ಬಂದಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ತೀರಲ್ಲ? ಈ ರಸ್ತೆ ನಿಮ್ ತಾತಂದ? ಹೌದು, ನಿಮ್ಗೆ ಗೊತ್ತಿಲ್ವಾ ನಾನು ಕೊಳ್ಳಿಬಾಳು ಪ್ರೊಪರೇಟರ್ ಮಗಳು. ನಂಗೆ ಗೊತ್ತಿಲ್ವೇ, ಈ ರೋಡ್ ನಮಗ್ ಸೇರಿತ್ತು, ಇದು ಗಂಧರ್ವೀರಿಗೆ ಸೇರಿತ್ತು. ಅವರೇ ಈ ರಸ್ತೆನ ನಮ್ಗ ಬಿಟ್ಕೊಟ್ಟಿದ್ದಾರೆ, ಅವರೇ ಇಷ್ಟ ಬಂದ ಉಪಯೋಗಿಸು ಅಂತ ನಮಗೂ ಬಿಟ್ಕೊಟ್ಟಿದ್ದಾರೆ. ಯು ಡ್ಯಾಮೇಜ್, ಐ ಲೈಕ್ ದಟ್. ಏ ರೂಪ ರೂಪ, ಸ್ವಲ್ಪ ತಾಳು, ಇವ್ರು ಯಾರು ತಿಳ್ಕೊಂಡಿದ್ಯಾ? ನಾನು ಆಗಾಗ ನಿನಗೆ ಹೇಳ್ತಿರ್ಲಿಲ್ಲ, ಗಂಧರ್ವಗಿರಿ ಎಸ್ಟೇಟ್ ನ ಮಾಲೀಕರ ಮಗ ಮಿಸ್ ರವೀಂದ್ರ. ಹಲೋ. ಹಲೋ. ಇವಳು ನನ್ನ ಮಗಳು, ಪುಣಾದಲ್ಲಿ ಎಜುಕೇಶನ್ ಮುಗಿಸಿ ಇವತ್ತು ಬರ್ತಿದ್ದಾಳೆ, ರೂಪ ಅಂತ. ನಾಟ್ ಹಲೋ, ಕಮಾನ್ ಬೋತ್ ಆಫ್ ಯು ಶೇಕ್ ಹ್ಯಾಂಡ್ಸ್, ಒನ್ ಟೂ ತ್ರೀ. ಗುಡ್.
ಗುಟ್ಟಿಗೆ ದಾಯ್ತು ರೆಡಿನಾ ನಿಮ್ ಕೈಲಿ ಆಗಲ್ಲ ಅಂತ ಒಪ್ಕೊಂಡೆ ಬೇಡಪ್ಪ ಬೇಡ ಅಂದ್ರೆ ನಾವು ಬಿಡಲ್ಲಪ್ಪ ನೋಡಿ ಯಾವ್ದನ್ನೇ ಆಗ್ಲಿ ಕೊಂಡ್ಕೊಳ್ಳೋಕ್ ಮುಂಚೆ ಎಂಜಿಲು ಮಾಡಬಾರ್ದು ಗೊತ್ತಾ ಸರ್ ಕಾಗೆ ಎಂಜಿಲು ಮಾಡಬಹುದಾ ಸರ್ ಕಾಗೆ ಎಂಜಿಲು ಅಂದ್ರೆ ಕಾಗೆ ಎಂಜಿಲು ಅಂದ್ರೆ ಕರ್ಚಿ ಕೊಡು ಇದಾಕೆ ಓಕೆ ಪಾಪ ಅಂದ್ಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಚಾನ್ಸ್ ತಗೋತಿ ದೇವಿ ಓ ಪದ್ಮನಾಭ್ ಅಕೌಂಟ್ ಪುಸ್ತಕ ಹಿಡ್ಕೊಂಡು ಇಲ್ಲಿ ಯಾಕೆ ಬಂದ್ರಿ ನಿಮ್ ಡ್ಯಾಡಿ ಅಕ್ಷರ ತಿಳಿಲಿಲ್ಲ ನಿಮ್ಮನ್ನು ಕೇಳೋಣ ಅಂತ ಬಂದೆ ಯಾಕೆ ಕೆನ್ನೆಗೇನಾಗಿದೆ ನೋವೇ ಹೌದು ಇದೊಂಥರ ನೋವು ಈ ತರ ನೋವನ್ನ ಹೆಚ್ಚು ದಿವಸ ಇರೋಕ್ ಬಿಡಬಾರ್ದು ಅದಕ್ಕೇನ್ ಮಾಡಬೇಕು ಔಷಧಿನೇ ಇಲ್ಲದೆ ವಾಸಿ ಮಾಡುವಂತ ಸಿಹಿಯಾದ ವಯಸ್ಸು ಮನಸ್ಸು ಇರೋವಂತ ನಂಬಿ ಹೃದಯಾನೇ ಅವನಿಗೆ ಒಪ್ಪಿಸ್ಬಿಡ್ಬೇಕು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ರೂಪಾ ದೇವಿ ಎಲ್ಲಿದ್ದಾನಾತ ಇಲ್ಲೇ ಹತ್ರದಲ್ಲಿದ್ದಾನೆ ಎತ್ತರವಾಗಿದ್ದಾನ ವಿದ್ಯಾವಂತನ ಚೆನ್ನಾಗಿದ್ದಾನ ಹೌದ್ರಿ ನಾನು ಅಂದ್ರೆ ಅವರಿಗೆ ಹುಚ್ಚು ಅವನ ಜಾತಿ ಈ ಕಾಲದಲ್ಲಿ ಎಂಥ ಜಾತಿ ರೀ ಕರೆಕ್ಟ್ ಈ ಕಾಲದಲ್ಲಿ ಎಂಥ ಜಾತಿ ಸರಿ ಅದೇನೋ ಅಕ್ಷರ ತಿಳಿಲಿಲ್ಲ ಅಂದ್ರೆ ಸಹಕಾರ ಬಂದ್ರಲ್ಲ ಅವ್ರನ್ನ ಕೇಳ್ಕೊತೀನಿ Thank you.
ರವಿ ಜೊತೆ ನೀನು ಎಷ್ಟೊಂದು ಸಲಿಗೆಯಿಂದ ಇರೋದು ನನಗಿಷ್ಟ ಇಲ್ಲ. ಐ ಮ ಶೇಮ್ ಆಫ್ ಯು. ಓ ಡ್ಯಾಡಿ, ರವಿನಾ ಅಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಅಂತ ಹೊಗಳಿದ ಯಾರು? ಇಟ್ಸ್ ಯು. ರವಿ ಅತಿ ಜಾಣ, ಅವನ ಸಹವಾಸ ನೀನು ಮಾಡಬಾರ್ದು ಅನ್ನೋದೇ ನಾನು ಅವತ್ತು ಮಾತಾಡಿದ್ರ ಅರ್ಥ. ಅರ್ಥವೋ ಅನರ್ಥವೋ, ಐ ಲವ್ ರವಿ, ಐ ಅಡೋರ್ ರವಿ, ಐ ಲೈಕ್ ರವಿ. ನೋ ನೋ ನೋ, ನಾವು ತೋಳುಗಳಾದ್ರೆ ಅವರು ಚಿರತೆಗಳು. ಈ ಸಂಬಂಧ ನಾನು ಖಂಡಿತ ಒಪ್ಪಲ್ಲ. ಮೆಜಾರಿಟಿಗೆ ಬಂದವರು ರೂಲ್ ಮಾಡೋ ಈ ದೇಶದಲ್ಲಿ ಮೆಜಾರಿಟಿಗೆ ಬಂದಿರೋ ಮಗಳನ್ನ ತಡೆಯೋಕಾಗಲ್ಲ ಡ್ಯಾಡಿ. ನೋಡಿದೆ ಪದ್ಮನಾಭ, ಮೆಜಾರಿಟಿಗೆ ಬಂದಿರೋ ನನ್ನ ಮಗಳ ಅಥಾರಿಟಿ ಸ್ಟೇಟ್ಮೆಂಟ್. ರೂಪಾ, ಯೋರ್ ಸೆಲೆಕ್ಷನ್ ಈಸ್ ಬೆಸ್ಟ್ ಸೆಲೆಕ್ಷನ್. ನಿಮ್ಮಿಬ್ಬರು ಪ್ರೇಮಕ್ಕೆ ನನ್ನ ಆಶೀರ್ವಾದ. ಓ ಮೈ ಸ್ವೀಟ್ ಡ್ಯಾಡಿ. ರಂಗರಾವು ಅವ್ರ ಮಕ್ಕಳು ಅವ್ರ ವಂಶನ್ ಕಂಡ್ರೇನೆ ಕೋಪ ಮಾಡ್ಕೊಳ್ತಿದ್ರು. ಈಗ ನೋಡಿದ್ರೆ ಆ ವೈರಿಗಳ ಮನೆಗೆ ಮಗಳು ಕೊಡಕ್ಕೆ ಒಪ್ಕೊಳ್ತಾ ಇದ್ರಲ್ಲ ಸರ್. ಎಸ್ ಯು ಆರ್ ಕರೆಕ್ಟ್. ಆದ್ರೆ ರವಿ ನನಗೆ ವೈರಿ ಅಲ್ಲ. ಗಂಧರ್ವಗಿರಿ ಎಸ್ಟೇಟ್ಗೂ ನನ್ನ ಕೊಳ್ಳಿ ಬಾಳೆ ಎಸ್ಟೇಟ್ಗೂ ಕಂಪೇರ್ ಮಾಡಿದ್ರೆ ಅದ್ರ ಹತ್ತನೇ ಒಂದು ಭಾಗ ಇಲ್ವಲ್ಲ. ಅದೇನೋ ಸರಿ, ಆದ್ರೆ ನೀವು ಇವತ್ತಿಲ್ಲ ನಾಳೆ ಈ ಕೊಳ್ಳಿ ಬಾಳೆ ಎಸ್ಟೇಟ್ ಎಲ್ಲ ನಿಂದೆ ಆಗುತ್ತೆ. ಈ ಪ್ಲಾಂಟೇಶನ್ಗೆಲ್ಲ ನೀನೇ ಮಾಲೀಕ ಅಂತಿದ್ರಿ. Please, get up. ನೀನು ಯಾಕೆ ಮಾಲೀಕ ಆಗ್ಬಾರ್ದು? ಆ ಅದೃಷ್ಟ ನಿನಗೆ ಬರಬೇಕಾದ್ರೆ ನನ್ನ ಮಗಳು ಗಂಧರ್ವಗಿರಿ ಎಸ್ಟೇಟ್ಗೆ ಸೊಸೆ ಆಗ್ಬೇಕು. ಆಮೇಲೆ ನನ್ನ ಸಂಚಿನಿಂದ ಒಬ್ಬೊಬ್ರು ಅಗಾಧವಾದ ಗಂಧರ್ವಗಿರಿ ಎಸ್ಟೇಟ್ ನಂದಾಗಲೇಬೇಕು. ನನ್ನ ಚಿಕ್ಕ ಕೊಳ್ಳಿ ಬಾಳಿ ಎಸ್ಟೇಟಿನ ಹೆಸರು ಆ ದೊಡ್ಡ ಗಂಧರ್ವಗಿರಿ ಎಸ್ಟೇಟ್ ಬೋರ್ಡ್ ಮೇಲೆ ಬೋಲ್ಡ್ ಆಗಿ ರೈಟ್ ಆಗಿರ್ಬೇಕು. ಅಯ್ಯಯ್ಯೋ, ನಾನು ಈ ಮಕ್ಕಳನ್ನ ಹೇಗೆ ಸಮಾಧಾನ ಪಡಿಸಿ? ದೇವ್ರೆ, ನನ್ಗೆ ಯಾಕೆ ಕಷ್ಟ? ಯಾಕ್ರು ಆಳ್ತಾ ಇದ್ದೀರಾ? ಹಿರಿಯೂರ ಜೊತೆ ಹೆಣ್ಮಗ್ ನನ್ನ ಕೈಲಿ ಆಗಲ್ವೇ? ನನ್ನ ತಲೆ ಚಿಕ್ಕಿಡ್ದೋಗಿದೆ. ಏ ಗಂಗಿ, ಬೇಗ ಬಾರೆ, ಮಕ್ಕಳನ್ನ ಕರ್ಕೊಂಡೋಗಿ ಮಲಸೆ. ರಾಜಲಕ್ಷ್ಮಿ, ಸಮಾಧಾನ ಮಾಡ್ಕೊಳ್ಳೆ. ಮಗ ಸೊಸೆ ಮೊಮ್ಮಕ್ಕಳು ಅಂತ ಆಗ ನಾವು ಪಟ್ಟ ಸುಖವೆಲ್ಲ ಹೇಗ್ ನಾಶವಾಗಿ ಹೋಯ್ತೋ ಹಾಗೇನೆ ಇವತ್ತು ನಾವು ಪಡ್ತಿರೋ ಸಂಕಟಗಳೆಲ್ಲ ಒಂದಲ್ಲ ಒಂದ್ ದಿವಸ ನಾಶವಾಗಿ ಹೋಗುತ್ತೆ. ಯಾವಾಗ ನಮ್ಮ ಮಗನ ಹೆಂಡತಿ ಯಾವತ್ತು ನಮ್ಮ ಮನೆಗೆ ಬರ್ತಾಳೋ ಆವತ್ತು ನಮ್ಮ ಸಂಕಟಗಳೆಲ್ಲ ಪರಿಹಾರವಾಗುತ್ತೆ. ಆ ಹೆಂಡತಿ ಅಂತ ಬರ್ತಾಳೋ ಅದನ್ನೇ ಹೇಳೋಣ ಅಂತ ಬಂದೆ. ಸ್ವಲ್ಪ ರೇಗಾಡಿದ ಸಮಾಧಾನವಾಗಿ ಕೇಳು. ಹೇಳಿ ಹೇಳಿ. ನಮ್ಮ ಪಕ್ಕದ ಎಸ್ಟೇಟ್ ಕರುಣಾಕರನ್ ಮಗಳು ರೂಪ ಇದ್ದಾಳಲ್ಲ, ಅವಳು ನಮ್ಮ ರವೀಂದ್ರ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ. ಹಾವಿಗೂ ಮುಂಗಸಿಗೆ ಮದುವೆ ಮಾಡ್ತೀನಿ, ಮನೇನ ಸುಡುಗಾರ ಮಾಡಂತೀರಾ? ಕಾಲ ಬದಲಾವಣೆ ಆಗ್ತಾ ಇದೆ ಕಣೆ.
ಪರಸ್ಪರ ಪ್ರೇಮದ ಮುಂದೆ ನಿನ್ನ ಜಾತಿ ಸಂಪ್ರದಾಯ ಎಲ್ಲ ಕರ್ಪೂರದಾಗಿ ಉರಿದು ನಾಶವಾಗಿ ಹೋಗ್ತಾ ಇದೆ. ನನ್ನ ಕರ್ಪೂರದಾಗಿ ಉರಿದು ಪೂಜೆ ಮಾಡಿ ಸಂತೋಷವಾಗಿ ಮದುವೆ ಮಾಡಿಸಿ. ದೊಡ್ಡಜಯಸರು ನಮ್ಮ ನರಸಿಂಹಸ್ವಾಮಿಗೆ ಪೂಜಾರು ಮಾತ್ರ ಅಲ್ಲ ಭಕ್ತರೇ ಆಗ್ಬಿಟ್ಟವ್ರೆ. ಅದಕ್ಕೆ ನಾನು ಭಕ್ತನೇ ಆಗ್ಬಿಡ್ಬೇಕಾ? ಏನೋ ದೇವಸ್ಥಾನಕ್ಕೆ ಉಂಬ್ಳಿ ಜಮೀನ್ ಇದೆಯಲ್ಲ, ಉಂಬ್ಳಾ ನಡೀತಾ ಇದೆಯಲ್ಲ ಅಂತ ನಾನು ಪೂಜೆ ಮಾಡಿ ಋಣ ತೀರಿಸ್ತಾ ಇದ್ದೀನಿ. ಹಂಗಲ್ಲ, ನೀವು ತೀರ್ಕೊಂಡ ಮ್ಯಾಗೆ ನಾ ಹೇಳೋದು ಮುಂದೆ ರಾಮ ಮಾಡೋ ಪೂಜೆ ಇನ್ನೆಂಗಿರುತ್ತೋ ಅಂತ. ರಾಮನಿಗೆ ಮೆದ್ಲಿಲ್ಲ, ಕಪಿಲೆಗೆ ನಾಲ್ಗೆ ಇಲ್ಲ, ಅದ್ ನನ್ ತಪ್ಪೇ? ಇದು ಹೆತ್ತಾಯಿ ಹೊಟ್ಟೆಲೆ ಏನೋ ಮಿಸ್ಟೇಕ್ ಇದೆ ಅಂತ ನಾನಂತೆ. ಅದಕ್ಕೆ ನೀನೇನಂತೀಯ? ಹೌದೌದೌದು, ಲಕ್ಷ್ಮಮ್ಮ ಹೊಟ್ಟೆಲೆ ದೋಸೆ ಇರ್ಬೇಕು. ಅದಕ್ಕೆ ಊರಿಗೆ ಉಪಕಾರವಾಗಲಿ ಅಂತ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏರ್ಸಿ ಏರ್ಸಿ ಹೇಳ್ತೀನಿ. ನಿಮ್ಗೆ ಏನ್ ವಯಸ್ಸಾಗೈತೆ ನೋಡಿದ್ದೀರಾ? ಇದಾಳಲ್ಲ ನಮ್ಮ ಅಕ್ಕನ ಮಗಳು. ಬಾಬಾ, ನೇತ್ರ ನನ್ನಂತಿ, ಅವಳೇನಾದ್ರೂ ನಿನ್ ಮದುವೆ ಆದ್ರೆ ನಾನು ಹೀಗೆ ಇಲ್ಲಿ ಬಿಟ್ಟು ಹೋಗ್ತೀನಿ. ಆಮೇಲೆ ನೀನು ಕೋಟ ನಾನು ಕೋಟ. ಚಿಕ್ಕಸಪ್ಪ, ಗಾಡಿ ಬಿಟ್ಬಿಡ್ಬೇಡ. ನೇತ್ರ ನಂಗೆ ಮದುವೆ ಮಾಡ್ಕೊಡ್ತೀಯಾ? ಅತ್ತೆ, ಕಲ್ಯಾಣಿಗೆ ಹೊರಟು ಬರ್ತೀನಿ. ನೀನು ಪದಕ ಪದಕ ಪದಕನ ಮನೆಗೆ ಹೋಗಿ ಹೊಯ್ಗೆ ಕಲ್ತ್ಕೊ ಹೋಗು. ಕೊಡಿಯತ್ತೆ, ನಾನೊಬ್ಳೆ ಹೋಗ್ತೀನಿ. ತೂ ಕೊಡ್ತಾಳಿಗೆ ಹಾಸು ಕೊಟ್ಟಾಗ ನೀನೊಬ್ಳೆ ಕಲ್ಯಾಣಿಗೆ ಹೋಗಿ ಚಂಗುಲಿಗಳ ಜೊತೆ ಚೆಲ್ಲಾಟ ಆಡ್ಕೊಂಡು ಬರೋ ಹೊತ್ತಿಗೆ ಹೊತ್ತು ಮುಳುಗಿ ಕತ್ಲಾಗುತ್ತೆ. ನಡೆ ರಾಮ, ಹೊಡಿಲಿ. ನಾನು ಬರೋದ್ರೊಳಗೆ ಡಬ್ಬದಲ್ಲಿರೋ ಅಕ್ಕಿನೆಲ್ಲ ಸೋಸಿ ಚಕ್ಲಿ ಹಿಟ್ಟನ್ನೆಲ್ಲ ಕುಟ್ಟಿ ಅಟ್ಟದ ಮೇಲಿರೋ ಧೂಳನ್ನೆಲ್ಲ ಹೊಡೆದಿಡು. ಏನೋ ಒಂದು ಕೆಲಸ ಬಾಕಿ ಉಳಿಸಿದ್ಯೋ, ನೀನು ನೀನು ಬಾಯಿ ಮೇಲೆ ಬರೆ ಹಾಕ್ಬಿಡ್ತೀನಿ. ಹುಷಾರ್ ನಡೆ ರಾಮ. ಹಾ, ಈ ಅವಲಕ್ಕಿನೆಲ್ಲ ತಿಂದು ಬಿಡ್ಬೇಡ, ಮತ್ತೆ ಇದನ್ನ ಹಾಗೆ ಡಬ್ರಿಲಿ ಎತ್ತಿಟ್ಟಿರು. ಏನೇ ಲಕ್ಷ್ಮಿ, ನೀನ್ ಒಬ್ಳೆ ಕಲ್ಯಾಣಿಗೆ ಹೊರಟು ಬಿಟ್ಟಿಯಾ? ಯಾವಾಗ ನೀನು ಹೊರಟ್ಯೋ ಇನ್ನು ಬರೋ ಸಂಜಿಗೆನೆ. ಯಾಕೆ ಅಂದ್ರೆ ಊರ್ನಲ್ಲಿರೋ ಸಂಸಾರದ ಒಳಗೊಟ್ಟನೆಲ್ಲ ಜಾಲಾಡಿಸ್ಕೊಂಡು ಬರಬೇಕಲ್ಲ. ಯಾಕೆ ನೇತ್ರ ಮನೆ ಒಳಗೆ ಇರ್ಲಿಲ್ವೆ, ಅವಳನ್ನ ಕಳಿಸ್ಬೇಕಾಗಿತ್ತು. ಅವಳಿಗೆ ಮನೇಲೆ ಒಂದ್ ಹೊರೆ ಕೆಲಸ ಹೇರಿದೀನಿ. ಅಂದ್ರೆ ಮನೆ ಒಳಗೆ ಕಪಿಲ ನೇತ್ರ ಇಬ್ರೇನ ಇರೋದು, ಅಲ್ಲಿ ಸರ್ವನಾಶವಾಯ್ತು. ನಾಯ ಕಪಿಲ ಮನೇಲಿ ಬಿಡ್ಲಿ, ಅವಳನ್ನ ಹೊಲಿಗೆ ಕಲ್ತ್ಕೊಂತ ಪದ್ದಕ್ಕರ ಮನೆ ಕಳಿಸಿದ್ದೀನಿ. ನೀನು ಹೋಗೋ ನಿಮ್ಮ ಅಕ್ಕನ ಜೊತೆಲಿ. ಹೋಗಲ್ಲ ಹೋಗಲ್ಲ ಹೋಗಲ್ಲ. ಮದುವೆ ಮದುವೆ ಬೇಕು ಬೇಕು, ಹೋಗ್ತೇನೆ. ಕಪಿಲ 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 ಇಲ್ಲ ಮಾವ. ಹ್ಮ್
ದೇವಸ್ಥಾನ ಎಲ್ಲ ಅಲ್ಲ ಮಿಣ್ಣೆ ಬಗ್ಗಿಸ್ಕೊಳ್ತಾ ಇದ್ದೆ ನಿನ್ ಮೇಲೆ ಸುರಿದು ಹೋಯ್ತಾ ಸುರಿದು ಹೋಗಿದೆ ಮಾವಾ ಮನೆ ಇದೆ ಇನ್ನೂ ಹರಿತವಾಗೆ ಇದೆ ಎಣ್ಣೆ ಎಲ್ಲ ವ್ಯರ್ಥ ಸ್ವಾಮಿ ಪ್ರಸಾದ ಕೊಟ್ಟಿದ್ದಾನೆ ಏನು ಪ್ರಾರ್ಥನೆ ಮಾಡ್ಕೊಂಡಿಮ್ಮ ತಾತ ನಮ್ಮ ತಂದೆ ಈಗಲೂ ತಿರುಮಕೂಡಲ್ಲೇ ಇದ್ದಾರಲ್ವೇ ತಾತ ಇದ್ದಕ್ಕಿದ್ದ ಹಾಗೆ ಅಪ್ಪನ ಜಾಪಕ ಯಾಕಮ್ಮ ಬಂತು ಯಾಕೋ ಅಪ್ಪನ ನೋಡ್ಬೇಕು ಅನ್ನಿಸ್ತಾ ಇತ್ತು ಅದನ್ನೇ ನೆನೆಸ್ಕೊಂಡು ದೇವ್ರ ಕೈ ಮುಗ್ದೆ ಅವನ ಪ್ರಸಾದ ಕೊಟ್ಟ ಅಂತ ನೀನಂದೆ ತಾತ ನನ್ನ ತಿರುಮಕೂಡಲು ಕರ್ಕೊಂಡು ಹೋಗ್ತೀಯಾ ಅಲ್ಲಮ್ಮ ಈಗ ನೀನ್ ವಿದ್ಯಾವಂತೆ ಕೆಲಸ ಬದುಕು ಕಲ್ತವಳು ನಿಮ್ಮಪ್ಪ ನನ್ನ ಹತ್ರವೇ ಇರು ಅಂದ್ಬಿಟ್ಟೆ ಇದ್ಬಿಡ್ತೀನಿ ಅವ್ರ ಮಗಳನ್ನ ಇರಿಸ್ಕೊಳ್ಳಕ್ಕೆ ಅವ್ರಿಗೆ ಅಧಿಕಾರ ಇಲ್ವೇ ಅಂದ್ರೆ ನಿನ್ ತಾತನ್ನ ಬಿಟ್ಕೊಳ್ಳೋಕೆಯ ಇಲ್ಲ ತಾತ ನಿನಗೆ ನರಸಿಂಹಸ್ವಾಮಿ ಹ್ಯಾಕ್ ದೇವ್ರು ಹಾಗೆ ನೀನ್ ನನಗ್ ದೇವ್ರು ನಾವಿಬ್ರು ಒಬ್ಬರನ್ನೊಬ್ಬರನ್ನ ಬಿಟ್ಟಿರೋದೇ ಬೇಡ ನೀನು ನನ್ನ ಜೊತೆಲೇ ಇದ್ಬಿಡು ತಾತ ಹಾಗೂ ನಿನ್ಗಲ್ಲಿ ಗುಂಜಾ ನರಸಿಂಹಸ್ವಾಮಿ ಗುಡಿ ಇದ್ದೇ ಇದೆ ಕರ್ಕೊಂಡು ಹೋಗು ತಾತ ನೋಡ್ಲೇಬೇಕೇನಮ್ಮ ನೀನೇ ಹೇಳಿದ್ಯಲ್ಲ ದೇವ್ರ ಪ್ರಸಾದ ಕೊಟ್ಟ ಅಂತ ಏನ್ ಮಾಡ್ತಿ ಇಷ್ಟ್ರ ಮೇಲೆ ನಿನ್ನ ಇಷ್ಟ ಸರಿ ಹೋಗೋಣ ಏನಪ್ಪ ಇದಾರೇನಮ್ಮ ಲೋ ಚಿದಂಬರ ನಿಮ್ಮ ಅಪ್ಪನ ಕರಿಯೋ ಬಾಮ ಕೂತ್ಕೊಳ್ಳೋಣ ಆ ಇದು ನಿಮ್ಮ ಕೂತ್ಕೊಳ್ಳಕ್ಕೆಲ್ಲ ಹಾಸಿರೋದು ಸಂಡಿಗೆ ಹರಿವಕ್ಕೆ ಮಾವಯ್ಯ 20 ವರ್ಷದ ಮೇಲೆ ದಾರಿ ತಪ್ಪಿ ಈ ಕಡೆ ಯಾರು ನಿನ್ನ ಮಗಳು ಸಿರಪ್ಪ ನೇತ್ರಾವತಿ ಏನ ಮಗಳ ಏನಪ್ಪನ ನೇತ್ರ ನಿನ್ ನೋಡ್ಬೇಕು ಅಂದ್ಲಪ್ಪ ಅದಕ್ಕೆ ಕರ್ಕೊಂಡು ಬಂದೆ ಅದಕ್ಕೆ ಇಷ್ಟು ದೂರ ಬರ್ಬೇಕೆ ಬಸ್ ಚಾರ್ಜ್ ದಂಡ ಇದೊಂದೇ ಕೆಲಸ ಅಲ್ಲಪ್ಪ ಇಲ್ಲೇ ಗುಂಜಾ ನರಸಿಂಹಸ್ವಾಮಿ ಸೇವೆನೂ ಇದೆ ಸರಿ ಸರಿ ಹೋಗಿ ನೀವು ಹೊಳೆ ದಾಟಿ ಹೋಗೋದೊಳಗೆ ಸಂಜೆ ಪೂಜೆನೂ ಆರಂಭವಾಗಿರುತ್ತೆ ದೇವಸ್ಥಾನ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಬನ್ನಿ ತಾತ ಹೋಗೋಣ ಹೊಟ್ಟೆ ಹಸಿವಾಗಿರ್ಬೇಕಲ್ಲ ತಾಳು ಅಲ್ಲಿ ಬಾಳೆಹಣ್ಣಿದೆ ಬೇಡ ತಾತ ಬಸ್ ಬಂದ್ಬಿಡುತ್ತೆ ಊರು ಬೇಗ ಹೋಗ್ಬಿಡೋಣ ತಗೊಳ್ಳಿ ಮಾವಯ್ಯ 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 ನಾನು ಅನ್ನಕ್ಕೆ ದಂಡ ಭೂಮಿಗೆ ಭಾರ ಏನೇನೋ ಆಡಿಬಿಟ್ಟೆ ಅಲ್ಲಿ ನಾನು ಹಾಗೆ ಇರಬೇಕು ಹೆತ್ತ ಮಗಳನ್ನ ಕೂರಿಸಿ ಒಂದು ಲೋಟ ನೀರು ಕೊಟ್ಟು ಕಳಿಸೋ ಯೋಗ್ಯತೆ ನನಗಿಲ್ಲ ಹೋಗ್ಲಿ ಬಿಡು ಚಿಕ್ಕ ವಯಸ್ಸಿನಲ್ಲೇನೆ ಹೆಂಡತಿನ ಕಳ್ಕೊಂಡೆ ಬೇರೆ ಸಂಸಾರನ ಕೂಡ್ಲೇಬೇಕಾಯ್ತು ಮಕ್ಕಳು ಮರಿ ತಗೋಮ್ಮ ತಗೋಮ್ಮ ತಗೋ ತಾಯಿ ಮಾವಯ್ಯ
ನನ್ನ ಮಗಳು ಎಷ್ಟು ಚೆನ್ನಾಗಿ ಸಾಕಿದ್ದೀರಿ ನೇತ್ರ ನಿಮ್ಮ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ನಿಮ್ಮ ತಾತನೇ ತಾಯಿ ನಾನು ಬದುಕಿದ್ದು ನಿನಗೇನು ಉಪಯೋಗ ಇಲ್ಲಮ್ಮ ನಿಮ್ಮಮ್ಮ ಬಾಲ್ಯದಲ್ಲಿಯೇ ನಿನ್ನ ಬಿಟ್ಟು ಸತ್ತೋದ್ಲು ಇವತ್ತು ನಿಮ್ಮ ಅಪ್ಪನು ಸತ್ತೋದ್ನಮ್ಮ ನಿಮ್ಮ ಅಪ್ಪನು ಸತ್ತೋದ ಸಮಾಧಾನ ಮಾಡ್ಕೊ ಅಳಗುಳಿ ಮನೆ ಆಡೋದಕ್ ಬಂದ ಅಂಡ ನೀರ್ ತುಂಬ ತಾತ ಮೊಮ್ಮಗಳು ನಾಟಿಗೆ ಇಲ್ಲದೆ ಕಂಡವ್ರ ಮನೆ ಕೂಡ ತಿನ್ನಕ್ ಹೋದ್ರು ಇಲ್ಲಿ ಎಲ್ರು ಹೇಳೋ ನಾನೇ ಹೊರಬೇಕು ಲಕ್ಷ್ಮಿ ಲಕ್ಷ್ಮಿ ಎಲ್ಲಿ ನಿನ್ ಬಂಡ ಗಂಡ ಏನಜ್ಜಿ ಬಂಡ ಗಿಂಡ ಅಂತೀಯ ಮಾವಯ್ಯ ಇಲ್ದೇ ಇದ್ದಾಗ ನಮ್ಮವ್ರ ಆಡಿದ್ದೇ ಆಟ ಅಪಶಗ್ನದ ಬದುಕಿ ಈ ತರ ಯಾಕೆ ಒಕ್ಕರಿಸ್ದೆ ಅಯ್ಯೋ 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 ನಿನ್ ಗುರುಡೆ ಬಿಸ್ನೀರ್ ಕಾಸ ಅಲ್ಲಿ ಗುಡಿ ಬಾಗಿಲು ತೆಗಿದೆ ಈಗ ಹರಟಿಯೋ ಗುಡಿ ದೇವರು ರಾತ್ರಿ ಇಸ್ಪೀಟ್ ಆಡಕ್ ಹೋಗಿದ್ದ ನಿದ್ದೆಗೆಟ್ಟು ಬಂದ ಬೇಗ ಇಳಿಸ್ಬೇಡ ಅಂದಿದ್ದಾನೆ ಅಪ್ಪ ಬೇರೆ ಬಂದ್ಬಿಟ್ಟ ಗುಡಿ ಬಾಗಿಲು ತೆಗಿ ಬಾಪ್ಪ ಬಂದೆ ಇರು ಪುಟ್ಟಮ್ಮ ಏನೇ ನೇತ್ರ ಇಲ್ಲಿ ನಾನು ನರಕ ಹಿಂಸೆ ಕೊಡ್ತಾ ಇದ್ದೀನಿ ಅಂತ ಅಪ್ಪನ ಮನೆಗೆ ಹೋಗಿದ್ಯಲ್ಲ ಯಾಕೆ ಇರ್ಸ್ಕೊಳ್ಳಿಲ್ವಾ ಅಲ್ಲೇ ಇರ್ಬೇಕು ಅಂತ ಏನ್ ಹೋಗಿರ್ಲಿಲ್ಲ ಅತ್ತೆ ಹಾ ಆ ಮನೆ ತಣ್ಣಗಿರ್ಲಿ ಅನ್ನೋದು ಈ ಮನೇಲಿ ತಿನ್ನೋದಾ ಅಲ್ವೇ ನಿಮ್ಮ ಅಮ್ಮನಿಗೆ ಈ ಮನೇಲಿ ಅನ್ನ ತಿನ್ನೋ ಹಕ್ಕಿರ್ಲಿಲ್ಲ ಅಂದ್ಮೇಲೆ ಇನ್ನು ನೀನ್ ಹೇಗೆ ತಿಂದು ಮೈ ಬೆಳೆಸ್ಕೊಳ್ತಾ ಇದೀವೋ ನಾ ಬೇರೆ ಕಾಣೆ ಅಯ್ಯ ದೂರ ಪ್ರಯಾಣ ಮಾಡಿ ಬಂದಿದೆ ಮಗು ಅವಳ ಮುಖ ಯಾಕೆ ಮುರಿತೀಯ ನೀವು ಹೋಗು ನೇತ್ರು ಅಲ್ವೇ ಲಕ್ಷ್ಮಿ ಅದ್ ಹೇಗೆ ಅವಳಿಗೆ ಈ ಮನೇಲಿ ಅನ್ನ ತಿನ್ನೋದಕ್ಕೆ ಹಕ್ಕಿಲ್ಲ ನಿನ್ ತಮ್ಮನಿಗೆ ನೇತ್ರನ ತಂದ್ಕೊಳ್ಬೇಕು ಅಂತೀವಿ ಅಯ್ಯೋ ನಿಮ್ ಮನೆ ಎಕ್ಕುಟ್ ಹೋಗ ಯಾಕೆ ಯಾಕಪ್ಪ ಈ ಹೆಂಡ ಹೆಂಡಿನ ಯಾರಿಗಾದ್ರೂ ಮಾರ್ಬಿಡ್ತಾನೆ ಅಷ್ಟೇ ಹ್ಮ್ ನನ್ ನೇತ್ರನ ಮಾರೋದು ಇಲ್ಲ ಹೋಗಿ ಹಾಕೋದೂ ಇಲ್ಲ ಬಾಡಿಗೆಗೂ ಕೊಡಲ್ಲ ಅಲ್ವೇನಕ್ಕ ಈ ಕಟ್ಟುಮನೆ ಕಟ್ಟೋ ಬದ್ಲು ಅವ್ಳ ಕುತ್ತಿ ಹೊರಗೆ ಎತ್ಬಿಡಿ ಹೇ ಮುದುಕಿ ನಮ್ಮನೆ ವ್ಯವಹಾರದಲ್ಲಿ ನಿಂದೇ ಒಗ್ಗರಣೆ ಅವರೆಗೂ ನೇತ್ರನ್ ಸುದ್ದಿ ಯಾರು ಬರ್ಕೊಂಡು Thank you.
ನೀರಿಗೆ ಬಾಯಾರಿಕೆ ನರಸಿಂಹ ಮಂತ್ರ ಹೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಹೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಹೊಂದಿರಲು ಸಾಕು ಶಿಶುವಾದ ಪ್ರಹ್ಲಾದನ ಬಾಧೆ ಕೊನೆಗೈದ ಮಂತ್ರ ಅಸುರ ಕುಲ ಸಂಹಾರಣ ತಾಪ ಪರಿಹಾರ ಮಂತ್ರ ವಸುಧೆಯೊಳು ಪಾತಕಿಗಳ ಘವ ಹೀರುವ ಮಂತ್ರ ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ ದಿವ್ಯ ಮಂತ್ರ ದಿವ್ಯ ಮಂತ್ರ ನರಸಿಂಹ ಮಂತ್ರ ಹೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಭಾಗ್ಯವನ್ನು ಕೊಡುವ ಭಾಗ್ಯವನ್ನು ಕೊಡುವ ಹಿಂದೂ ಭೂತವ ಕಡಿದು ತುಂಡು ಮಾಡುವ ಮಂತ್ರ ಬಂದರನು ಸದಬಡಿವ ಉಗ್ರ ಚೈತನ್ಯ ಮಂತ್ರ ಗಂಡುಗಲಿ ಕದನ ಉದ್ದಂಡ ವಿಕ್ರಮ ಮಂತ್ರ ಸುಂದರೀಕಾಕ್ಷ ಪುರಂದರ ವಿಠಲ ಮಂತ್ರ ವಿಠಲ ಮಂತ್ರ ನರಸಿಂಹ ಮಂತ್ರ ಹೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಹೊಂದಿರಲು ಸಾಕು ನರಸಿಂಹ ಮಂತ್ರ ಹೊಂದಿರಲು ಸಾಕು ನರಸಿಂಹ ಮಂತ್ರ ಹೊಂದಿರಲು ಸಾಕು ಗಂಧರ್ವಗಿರಿನೇ ನಿಮ್ಮ ಮನೆ ಈ ಕುಟುಂಬದ ಶ್ರೇಯಸ್ಗೆ ಇನ್ಮೇಲೆ ನೀವು ದುಡಿಬೇಕು ತಾಯಿ ಹಾಗೆ ಆಗ್ಲಿ ತಾತ ನಿಮ್ ಮನಸ್ಸಾಗೆ ನಡ್ಕೋತೀನಿ ರವಿ 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 ಓ ಮೈ ಗಾಡ್ ಏನಪ್ಪ ನೀವು ರವಿ ಅಲ್ಲಿ ನೋಡಿ ಯಾರೋ ಬರ್ತಾ ಇದ್ದಾರೆ ಲೀವ್ ಮೀ ಪ್ಲೀಸ್ ಲೀವ್ ಮೀ ಐಸೆ ಜೋಯಿಸರು ಅಯ್ಯೋ ನಮಸ್ಕಾರ ಜೋಯಿಸರು ನಮಸ್ಕಾರ ತಾವು ಇವತ್ತು ಈಗ ಬರ್ತೀರಿ ಅನ್ನೋ ನಿರೀಕ್ಷೆನೇ ಇರಲಿಲ್ಲ ಹೌದಪ್ಪ ನನಗೆ ವಿಷಯ ಆಗಿ ಬಂತು ಇವಳು ರೂಪ ಅಂತ ಪಕ್ಕದ ಎಸ್ಟೇಟ್ ಮಾಲೀಕರ ಮಗಳು ಒಳ್ಳೇದಮ್ಮ ರವಿ ಹುಡುಗಿ ತುಂಬ ಲಕ್ಷ್ಮ ಇದ್ದಾಳಪ್ಪ ಇವಳು ನನ್ನ ಮೊಮ್ಮಗಳು ನೇತ್ರಾವತಿ ಅಂತ ಇವಳನ್ನ ನಿನ್ನ ತಾಯಿ ಆಶೆಯಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಬಂದಿದ್ದೀನಿ ಓಹೋ ಅಗತ್ಯವಾಗಿದೆ ವೈಸರೆ
ನೂರಾರು ಆಳುಕಾಳುಗಳನ್ನ ಸಾಕ್ತಾರೋ ನಮ್ಮ ಗಂಧರ್ವಗಿರಿಗೆ ನಿಮ್ಮ ಮೊಮ್ಮಗಳು ಬಾರ ಆಗ್ತಾರ? ಎಸ್ ರವಿ, ಇಂಥ ಒಬ್ಬ ಫ್ರೆಂಡ್ ಗಂಧರ್ವಗಿರಿಗೆ ಬರ್ತಾ ಇರೋದು ಐ ಆಮ್ ಸೋ ಹ್ಯಾಪಿ. ಬರ್ತೀನಿ ಸಿ ರವಿ. ಬನ್ನಿ. ನೋಡು ನಿಂಗೆ ಪೆಪ್ಪರ್ಮೆಂಟ್ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ. ಏನೋ ನಿನ್ ಹೆಸರೇನೋ? ಇವನ ಹೆಸರು ಸಂತೋಷ, ಅವನ ಹೆಸರು ಆನಂದ. ಹೌದಾ? ಅಲ್ಲ ಅಲ್ಲ, ನನ್ನ ಹೆಸರು ಸಂತೋಷ, ಅವನ ಹೆಸರು ಆನಂದ. ಹೌದಾ? ನೀನ್ ಸಂತೋಷನಾ, ಇವನ್ ಆನಂದನಾ? ಬನ್ನಿ. ಇವಳೆ ನನ್ನ ಮೊಮ್ಮಗಳು ನೇತ್ರಾವತಿ ಅಂತ. ಅಮ್ಮ, ನಮ್ಮ ಮೊಮ್ಮಕ್ಕಳು ಆಗ್ಲೇ ನಿಮ್ಮ ಮೊಮ್ಮಗಳನ್ನ ಒಪ್ಪಿಸ್ಕೊಂಡ್ಬಿಟ್ಟಿವೆ. ಸಂತೋಷ್, ಯಾರಪ್ಪ ಅದು? ನಮ್ಮ ಮಕ್ಕಳು. ಗಂಗೆ, ಪೆಟ್ಟಿಗೆ ತಗೊಂಡೋಗು. ಜೋಯಿಸ್ರಿ, ನಿಮ್ಮ ಮೊಮ್ಮಗಳನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ಬೇಡಿ. ನೇತ್ರಾವತಿ ನಮ್ಮ ಜೊತೆ ಸಂತೋಷವಾಗಿರ್ತಾಳೆ. ನೇತ್ರಂಗೆ ನಿಮ್ಮಂಥವ್ರ ನೆರಳು ಸಿಕ್ಕಿದ್ದು ಅವಳ ಪುಣ್ಯ. ಆಶ್ರಯ ನೆರಳು ಯಾವುದೂ ಅಲ್ಲ ಜೋಯಿಸ್ರೆ, ಇನ್ನು ಮುಂದೆ ನೇತ್ರಾಗಿ ನಾವೇ ತಂದೆ ತಾಯಿಗಳು. ಎಲ್ಲ ನರಸಿಂಹನ ಇಚ್ಛೆ. ಇನ್ನು ಎಷ್ಟು ದೂರ ಹಿಂದೆ ಬರ್ತೀಯ ತಾಯಿ? ಹೋಗಮ್ಮ ಹೋಗು. ಮುಂದಿನ ತಿಂಗಳು ಬರ್ತೀಯಾ? ಬರ್ತೇನಮ್ಮ, ಖಂಡಿತ ಹಾಗಾಗಿ ಬರ್ತಿರ್ತೀನಿ. ತಾತ, ಅಲ್ಲೆಲ್ರಿಗೂ ಕೇಳ್ದೆ ಅಂತ ಹೇಳು. ಅತ್ತೆ ಮಾವನ ಮೇಲೆ ಕೋಪ ಮಾಡ್ಕೋಬೇಡ. ಏನೋ ಯಾರಿಗೋಸ್ಕರ ಕೋಪ? ಅಮ್ಮ, ನನ್ನ ಆರೋಗ್ಯ ಚೆನ್ನಾಗಿ ಏನ್ ನೋಡ್ಕೋತೀನಿ. ತಾತ, ಇಲ್ಲಿ ನಾನು ಎಲ್ರಿಗೂ ತಗ್ಗಿ ಬಗ್ಗೆ ನಡೀತೀನಿ. ನೀನೇನು ಯೋಚನೆ ಮಾಡಬೇಡ. ತಾತ, ಹೋಗ್ಬರ್ತೀಯಾ? ಹೇಳ್ಬೇಡಮ್ಮ, ನೀ ಚೆನ್ನಾಗಿರು. ನಾನು ಚೆನ್ನಾಗಿರ್ತೀನಿ, ನೀನೇನು ಯೋಚನೆ ಮಾಡಬೇಡ. ಏನಮ್ಮ, ಯಾವತ್ತು ರಜಾ ಕೊಡದೇ ಇರೋರು ಇವತ್ ಕೊಟ್ಬಿಟ್ಟವರಲ್ಲ. ಊ ಕಣಪ್ಪ, ಮಕ್ಳು ನೋಡ್ಕೊಳಕ್ಕೆ ಯಾರೋ ಒಬ್ಬಮ್ಮ ಬಂದವ್ರೆ, ಅದಕ್ಕೆ ನನ್ ಕಳ್ಸಿದ್ರು. ಅಪ್ಪ ಇಡ್ಕೋಪ್ಪ ನನ್ನ. ಎತ್ಕೊಂಡು ಹೋದ್ರ? ಅಯ್ಯೋ ರಾಮ, ರವಿ ರವಿ. ಏನಮ್ಮ ಕೇಳ್ತೀನೋ? ನಮ್ ಕೆಲ್ಸ ಹುಡುಗಿ ಗಂಗಿನ ಯಾರು ಎತ್ಕೊಂಡು ಹೋದ್ರಂತೆ? ಯಾರು ಎತ್ಕೊಂಡು ಹೋಗಿದ್ದು? ಪಕ್ಕದ ಎಸ್ಟೇಟ್ ಆಳುಗಳು. ಯಾವ ಕಡೆ ಹೋದ್ರು? ಸ್ವಲ್ಪ ರಸ್ಕಡೆ ಹೋದ್ರು. ಬರ್ತೀನಮ್ಮ. ಎಲ್ ಸಿಗ್ತಾವ ಈ ಕಾಡ್ಗಿಣಿ? ಇಲ್ಲೇ ಕಾಡಲ್ಲ. ಏನು ಮಾಡ್ಬೇಡಿ. ಇವ್ರು ಯಾರು ಬೇಡವಾ? ನಾನ್ ಬೇಕಾ?
ಆಚೆ ಮಾಡಬೇಡ. ನಮ್ ಚನ್ನನ್ ಮಗಳು ನೆತ್ಕೊಂಡ್ ಬಂದಿದ್ದಾರೆ. ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಅಂಕಲ್? ಡೆವಿಲ್ಸ್ ರವಿ ಬಿಡ್ಬಿಡ ಇವ್ರನ್ನ, ನಾನ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬೇಡಿ ಅಂಕಲ್, ಇವ್ರು ಸರಿಯಾಗಿ ಬುದ್ಧಿ ಕಲ್ಸೋಕೆ ಪೊಲೀಸ್ನವ್ರ ಹತ್ರ ಒಪ್ಪಿಸ್ತೀನಿ. ಪ್ಲೀಸ್ ನನಗೋಸ್ಕರ ಇದೊಂದ್ಸಲ ಬಿಟ್ಬಿಡಿ ಪ್ಲೀಸ್. ರವಿ ರವಿ, ಈ ವಿಷಯ ಎಲ್ಲ ಪೊಲೀಸ್ವರೆಗೂ ಯಾಕೆ ಹೋಗ್ಬೇಕು? ಮುಂದೆ ಈ ತರ ಆಗದೆ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ರವಿ. ಓಕೆ, ನೀವ್ ಹೇಳ್ತಿದ್ದೀರಾ ಅಂತ ಬಿಡ್ತಾ ಇದ್ದೀನಿ. ಇವತ್ತು ಗಂಡಿನ ಹತ್ಕೊಂಡು ಹೋದ್ರು, ನಾಳೆ ಮನೆ ಬಗ್ಗೆ ಇರೋದನ್ನೆಲ್ಲ ಕೊಂದ್ಬಿಟ್ಟು ಇದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಮ್ಮ, ಅಷ್ಟು ಜನರ ಮೂಳೆನ ಮುರಿದು ಬುದ್ಧಿ ಹೇಳಿ ಬಂದಿದ್ದೀನಿ. ಬುದ್ಧಿ ಹೇಳಿದಂತೆ ಅವನ್ ಹೇಳ್ಕೊಂಡು ಹೋಗಿ ಲಾಕಪ್ನಲ್ಲಿ ಹಾಕ್ಬಿಟ್ಟು ಹಾಗೆ ಬಂದ್ಬಿಟ್ಯಾ? ನಾನು ಇದ್ದೀನಿ ನಿಮ್ಗೆ. ಹಾಗಲ್ಲಮ್ಮ, ಅವರೇ ಬಂದು. ಅವರೇ ಯಾರೋ ಅದು? ಅವರೇ ಕರುಣಾಕರನ್ ಕಣೆ, ಅವರೇ ಬಂದು ಹೋಗ್ಲಿ ಬಿಟ್ಬಿಡಪ್ಪ ಅಂತ ಕೇಳ್ಕೊಂಡ್ರಂತೆ. ಅಂತ ನೀಚಿಂದ ಕೆಲಸ ಬಿಟ್ಕೊಂಡಿದ್ದಾನಲ್ಲ ಅವನಂತ ಗ್ರಹಸ್ತರಿ ಕೇಳ್ಕೊಂಡಿದ್ದಾರೆ ಅಂತ ನೀವು ಬೇರೆ ಮರ್ಯಾದೆ ಕೊಡ್ತಾ ಇದ್ದೀರಾ? ನಮ್ಮ ಹುಡುಗನೇ ಭಾವಿ ಮಾವ ಅಂತ ದಾಕ್ಷಿಣ್ಯ ಇಟ್ಕೊಂಡಿರುವಾಗ. ಮಾವ ಏನೋ ರವೀಂದ್ರ, ಇವತ್ ನಾನು ನಿನ್ನ ಕೇಳ್ತಾ ಇದ್ದೀನಿ, ಪಕ್ಕದ ಎಸ್ಟೇಟ್ ರೂಪ ನಾನು ನಿನ್ ಪ್ರೀತಿಸ್ತಾ ಇದೆಯಂತೆ, ಅವಳನ್ನ ಮದ್ವೆ ಆಗ್ತಂತೆ, ನಿಜವೇನು? ಅದೆಲ್ಲ ನೀವು ಒಪ್ಪದ ಮೇಲೆ ತಾನೇ ಅಮ್ಮ. ಅಲ್ವೋ, ಕೆರೆ ನೀರು ಕಿರುಕುಳ, ಕೆಲಸದಾರ ಮಧ್ಯೆ ದಿನ ತಿಕ್ಕಾಟ, ಗಂಧರ್ವಗಿರಿ ಮೇಲೆ ಸದಾ ಕಿಚ್ಕಾಡ್ತಾ ಇದ್ರಲ್ಲ, ಆ ನಂತರಿಸಿ ನಾನು ಒಪ್ಪಬೇಕಾ? ನಮ್ಮ ಆಚಾರ ವ್ಯವಹಾರಕ್ಕೆ ಸ್ವಲ್ಪನೂ ಸಂಬಂಧ ಇಲ್ಲ, ಅಂತವ್ರ ಸಂಬಂಧ ನಾವು ಬೆಳೆಸ್ಬೇಕಾ? ಸಂಬಂಧ ಅಂತ ಆದ್ಮೇಲೆ ಈ ಸಣ್ಣ ಪುಟ್ಟ ತಂಟೆ ತಕರಾರುಗಳೆಲ್ಲ ಎಲ್ಲಿರ್ತವೆ? ನಮ್ಮ ಮನೆಗೆ ಬರೋ ಸೊಸೆ ನಮ್ಮ ಆಚಾರ ವಿಚಾರಗಳಿಗೆ ಸರಿ ಹೋಗ್ತಾಳೆ. ನೀವು ಸುಮ್ಮನೆ ಇರ್ತೀರಾ? ರವಿ, ನನ್ನ ಜೀವ ಇರೋವರೆಗೂ ರೂಪಾ ಈ ಮನೆಗೆ ಸೊಸೆ ಆಗೋಕ್ ಸಾಧ್ಯವಿಲ್ಲ. ಹೇಳು, ನಿನಗೆ ನಾನ್ ಬೇಕಾ ಅವಳು ಬೇಕಾ? ನನಗೆ ನೀನ್ ಬೇಕಮ್ಮ. ನೋಡು, ನಿನಗೆ ರೂಪಾ ಒಪ್ಪಿಗೆ ಹಾಕಿದ್ರೆ ಬೇಡ, ಆದ್ರೆ ನಿನ್ ಮೇಲೆ ನೀನ್ ಮಾತ್ರ ನನಗೆ ಮದುವೆ ಆಗು ಅಂತ ಹೇಳ್ಬೇಡ.
ರವಿ, ಇದೇ ಕೊನೆ ಮಾತೇನು? ಹೌದು ಹೌದು, ಇದೇ ನನ್ನ ಕೊನೆ ಮಾತು. ರಾಜಲಕ್ಷ್ಮಿ, ಒಂದು ಸಂಬಂಧದ ವಿಷಯವಾಗಿ ಯಾರು ಹಠ ಮಾಡಬಾರ್ದು ಕಣ. ನಮ್ಮ ಮದುವೆನ ಜ್ಞಾಪಿಸ್ಕೊ. ನಮ್ಮ ಅಪ್ಪ ಅಮ್ಮ ಹಠ ಮಾಡಿದ್ರೆ ನಮ್ಮ ಮದುವೆ ಆಗ್ತಿತ್ತಾ? ನಿನಗೆ ಒಂದು ನ್ಯಾಯ, ನಿನ್ನ ಮಗನಿಗೆ ಒಂದು ನ್ಯಾಯನ? ಸರಿ ಸರಿ, ಅಪ್ಪ ಮಗ ಒಂದಾದ್ಮೇಲೆ ನಂದೇನ್ ನಡೀತೆ? ಏನಾದ್ರೂ ಮಾಡ್ಕೊಳ್ಳಿ. ನೇತ್ರ, ಮಕ್ಕಳಿಗೆ ಹಾಲು ಕೊಟ್ಟಿಯಾ? ಮಮತೆಯ ಲತೆಯಾಗಿ ಮಗುವಿನ
ಸುಮವಾಗಿ ಮಗುಗಳ ಸಲುವಾಗಿ ಧರೆಗೆ ನೀ ಸುಖ ನೀಡಿ ನಿನ್ನದೇ ಈ ಮನೆ ನಿನ್ನದೇ ಎಲ್ಲ ನಿನ್ನದೇ ಈ ಮನೆ ನಿನ್ನದೇ ಎಲ್ಲ ಎನ್ನುತ್ತ ಸರಿ ಸಮಳಾಗು ಒಂದಾಗುವ ನಾವು ಸೌಂದರ್ಯ ಸಿರಿಯ ನವನಿಧಿ ಚಂದ ಮುತ್ತುಗಳೇ ನೀರು ಓ ಗಂಧರ್ವ ಗಿರಿಯಲಿ ಗಂಧರ್ವರೆ ನೀವು ಮನಸ್ಸಿನ ಕನಸಾಗಿ ಕನಸದೇ ನನಸಾಗಿ ಗಿರಿಗಳ ಎದೆಯಿಂದ ಒಲವಿನ ಝರಿ ತಂದ ಸುಂದರ ನಾಡಿನ ಕಿನ್ನರರಾಗಿ ಸುಂದರ ನಾಡಿನ ಕಿನ್ನರರಾಗಿ ಹಾಡುವ ಅಲೆಯುವ ಬಂದಿ ಗಂಧ ಹಾಲ್ ಕುಡಿದೆ ಈ ಮಕ್ಕಳು ಎಲ್ಲಿ ಹೋದ್ರು ಸಂತೋಷ ಆನಂದ ನೀನು ಗಂಧರ್ವಗಿರಿ ಎಸ್ಟೇಟ್ ನಲ್ಲಿ ಹೊಟ್ಟೆ ಬಟ್ಟೆ ಕಳಿಯೋಕೆ ಬಿದ್ದಿರೋ ದಿಕ್ಕಿಲ್ಲವಳು. ನನ್ನ ಮಗಳು ರೂಪಾ ಮುಂದಕ್ಕೆ ಈ ಎಸ್ಟೇಟ್ಗೆ ಯಜಮಾನಿ ಆಗೋಳು. ಆ ರವೀಂದ್ರ ಯಜಮಾನ, ಅವರು ನಿನ್ನನ್ನ ಸರಿಸಮವಾಗಿ ಕಾಣಬಹುದು. ಆದ್ರೆ ನೀನು ನನಗೆ ನನ್ನ ಸ್ಥಿತಿ ಗೊತ್ತು. ಹುಷಾರ್, ಜೋಳಿಗೆ ಭಿಕ್ಷದವನು ಜೋಡಿ ಎಲ್ಲಿರಬೇಕೋ ಅಲ್ಲಿದ್ರೇನೆ ಚಂದ. ನೋಡಿ, ನಾನು ಕೆಲಸದವಳ ಹಾಗೆ ನಡ್ಕೋತೀನಿ. ಆದ್ರೆ ಅವರು ಅವ್ರಿಗೆ ನೀನೇ ಹೇಳಿ ದೂರವಾಗ್ಬೇಕು. ರವೀಂದ್ರ ವಯಸ್ಸಿಗೆ ಬಂದ ಹುಡುಗ, ಸಲಗೆ ಏನಾದ್ರೂ ತಗೊಂಡು ರಾಜಕೀಯ ಏನಾದ್ರೂ ಮಾಡಿದ್ಯೋ, ನಾನು ಮೃಗ, ನಿನ್ನ ಮಾನ ಪ್ರಾಣ ಎಲ್ಲ ಚಿತ್ರ ವಿಚಿತ್ರವಾಗಿ ನಾಶವಾಗಿ ಹೋಗುತ್ತೆ. ಓಕೆ, ನೇತ್ರ ಮಾವ ಯಾವಾಗ ಬಂದ್ರಿ? ಊರಿನಲ್ಲೆಲ್ಲ ಹುಷಾರಾಗಿದ್ದಾರೆ ತಾನೆ? ಎಲ್ಲ ಚೆನ್ನಾಗಿದ್ದಾರಮ್ಮ. ಆದ್ರೆ ನಿಮ್ ತಾತನ ದೇಹ ಸ್ಥಿತಿ ಮಾತ್ರ ನಾನು ಹೇಳೋ ಪರಿಸ್ಥಿತಿ ಇಲ್ಲ. ತಾತನ ಹುಷಾರಿಲ್ವ ಮಾವ? ನಡೀರಿ ಮಾವ, ಹೋಗೋಣ. ಸರಿ ನೇತ್ರ, ನೀನೇನು ಯೋಚನೆ ಮಾಡ್ಬೇಡ, ದೇವ್ರು ಒಳ್ಳೇದ್ ಮಾಡ್ತಾನೆ. ಜೋಯಿಸರಿಗೆ ನನ್ನ ನಮಸ್ಕಾರ ಕೇಳಿ. ಆಯ್ತಮ್ಮ. ನೋಡ್ದೋ ಗಿರ್ಗಟ್ಲೆ ಹೇಗಾಡ್ತಾ ಇದ್ದೀನಿ. ಸಂತೋಷ್ ಹೊಟ್ಟು ಬರ್ತೀನಪ್ಪ, ಅಳ್ಬಾರ್ದು. ಅಕ್ಕ ಬೇಗ ಬಂದ್ಬಿಡ್ತಾಳೆ. ಅಕ್ಕ ನಾನು ಬರ್ತೀನಿ. ತಾತ ನೋಡ್ಕೊಂಡು ಬೇಗ ಬರ್ತಾಳಪ್ಪ. ಹೌದು, ಬೇಗ ಬಂದ್ಬಿಡ್ತೀನಿ. ನಾನು ಹೋಗ್ತೀನಿ. ಹಾಗೆಲ್ಲ ಮಾಡ್ಬಾರ್ದಪ್ಪ. ಬೇಡಪ್ಪ, ಹೋಗೋವಾಗ ನಾನು ಅನ್ನಬಾರದು. ಬೊಗಯ ಅಮ್ಮ, ಹೋಗಿ ಬರ್ತೀನಿ. ಆನಂದ್
ಅಯ್ಯೋ ಅಳಬಾರ್ದು ಕಣ ಸಂತೋಷ್ ಕೊಟ್ಟು ಬರ್ತೀನಿ ಅವಳು ಬರ್ತೀನಮ್ಮ ನೇತ್ರ ಬೇಗ ಬಂದ್ಬಿಡು ನಾನು ನೇತ್ರ ನೇತ್ರ ಬಂದಿದ್ದೀನಿ ತಾತ ನೇತ್ರ ಯಾಕೆ ಬಂದಿಯಮ್ಮ ಹೋಗು ನಿನಗೆ ಗಂಧರ್ವಗಿರಿ ನೇಗದಿ ಹೋಗಮ್ಮ ಆಯಾಸ ಮಾಡ್ಕೋಬೇಡ ತಾತ ಇಲ್ಲೋಡು ನಿಂಗೋಸ್ಕರ ಕಿತ್ತೆ ಹೆಣ್ಣು ತಂದಿದ್ದೀನಿ ಬೇಡ ನೀ ಹೋಗು ಮಲುಕೋ ತಾತ ಹೆಚ್ಚಾಗಿ ಮಾತಾಡಬೇಡ ಮಾತೆಲ್ಲ ಹಾಗೆ ಹೋಯ್ತು ಇವು ನರಕ ನೇತ್ರ ಖಂಡಿತ ಗೌರವವಾಗಿ ನಿನ್ನನ್ನು ಕಾಪಾಡ್ಕೊಳ್ತಾರೆ ನೀವು ಹೊರಟೋಗು ಈ ಕ್ಷಣ ಹೊರಟೋಗು ಇಲ್ಲ ತಾತ ನಿನ್ನ ಹುಷಾರಾಗೋವರೆಗೂ ನಾನು ಇಲ್ಲೇ ಇರ್ತೀನಿ ಬೇಡ 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 ನಿನ್ನ ಸೇವೆ ನನಗೆ ಬೇಡ ಅಲ್ಲಿಗೆ ಪ್ರಪಂಚವೇ ಸತ್ತೋಗ್ತಾ ಇದೆ ಮೊದಲು ಈ ಮನೆಯಿಂದ ನೀವು ಹೊರಟೋಗು ಹೊರಟೋಗು ಹೋಗು ನೀವು ಹೋಗು ನಿನ್ನನ್ನ ಸರಿ ಸಮವ ಕಾಣಬಹುದು ಆದ್ರೆ ನೀನು ಜೋಳಿಗೆ ಭಿಕ್ಷದವನು ಜೋಡಿ ಎಲ್ಲಿರಬೇಕೋ ಅಲ್ಲಿದ್ರೇನೆ ಚಂದ ಅವ್ರಿಗೆ ನೀನೇ ಹೇಳಿ ದೂರವಾಗ್ತ ಸಲಗೆ ಏನಾದ್ರೂ ತಗೊಂಡು ರಾಜಕೀಯ ಏನಾದ್ರೂ ಮಾಡಿದ್ಯೋ ನಾನು ಮೃಗ ನಿನ್ನ ಮಾನ ಪ್ರಾಣ ಎಲ್ಲ ಚಿತ್ರ ವಿಚಿತ್ರವಾಗಿ ನಾಶವಾಗಿ ಹೋಗುತ್ತೆ ಇವ್ರು ಪದ್ಮನಾಭ ಅಂತ ನಮಸ್ಕಾರ ಕೊಳ್ಳಿಬಾಳೆ ಎಸ್ಟೇಟಿನ ಮ್ಯಾನೇಜರ್ ನೀವು ಹೇಳ್ತಿದ್ದಲ್ಲ ಯಾರಾದ್ರೂ ಒಬ್ಬರು ಲೆಕ್ಕ ನೋಡ್ಕೊಳ್ಬೇಕು ನಮ್ಮ ಹಳೆ ಮ್ಯಾನೇಜರ್ ನಾಗಭೂಷಣ ರಾಯನಿಗೆ ಒಳ್ಳೆ ಕೆಲಸ ಸಿಕ್ಕ ಹೋದ್ಮೇಲೆ ನಮ್ಮ ಎಸ್ಟೇಟ್ ಲೆಕ್ಕಪತ್ರಗಳೆಲ್ಲ ಕಲಸೆ ಮೇಲೆ ಹೋಗ್ರ ಆಗೋಗ್ಬಿಟ್ಟಿದೆ ಪರವಾಗಿಲ್ಲ ಸರ್ ಎಷ್ಟೇ ಅಲ್ಲೋಲು ಕಲೋಲವಾಗಿರಲಿ ಒಂದೇ ವಾರದಲ್ಲಿ ಅಕೌಂಟ್ಸ್ನೆಲ್ಲ ಕರಡಿ ಕರಡಿ ಆಗಿಬಿಡ್ತೀನಿ ವೆರಿ ಗುಡ್ ಅಪ್ಪ ನಮ್ಮ ನರಸಿಂಹ ಜೋಯಿಸರ್ ಇದಾರಲ್ಲ ಅವ್ರಿಗಿವರು ದೂರ ಸಂಬಂಧ ಅಂತ ಹೌದಾ ರಾಜಲಕ್ಷ್ಮಿ ಇವರು ಪದ್ಮನಾಭ ಅಂತ ನಮಸ್ಕಾರ ನಮ್ಮ ನರಸಿಂಹ ಜೋಯಿಸರ್ ಇದಾರಲ್ಲ ಅವ್ರಿಗೆ ದೂರದ ಸಂಬಂಧ ಅಂತ ಹೌದಾ ಇಕ್ಕೇರಿ ಕಡೆಯಿಂದಮ್ಮ ಅವ್ರ ದಯಾದಿಗಳ ಮಗಳೇ ನಮ್ಮ ಚಿಕ್ಕತನ ಹೆಂಡತಿ ತುಂಬಾ ಸಂತೋಷ ನೀವು ಬಿಕಾಮ್ ಮಾಡಿದ್ರಂತೆ ಮಾಡಿದ್ದೀನಿ ಆದ್ರೆ ಏನು ಪ್ರಯೋಜನ ನಮ್ಮಂತವರಿಗೆಲ್ಲ ಕೆಲಸ ಎಲ್ಲಿ ಸಿಗುತ್ತೆ ಪ್ಲಾಂಟರ್ ಕರುಣಾಕರನ್ ಮನಸ್ಸು ಮಾಡೋ ಹೊತ್ತಿಗೆ ನಾನು ಒಬ್ಬ ಮನುಷ್ಯನಾದ ಈಗ ಅವರಿಂದ ತಾನೇ ನಮಗೂ ನಿಮ್ಮ ಸಹಾಯ ಸಿಕ್ಕಿದ್ದು ಮಿಸ್ಟರ್ ಪದ್ಮನಾಭ್ ಅದೇ ನಿಮ್ಮ ಆಫೀಸ್ ಇರ್ಲಿ 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 ಸರ್ ನಾನು ಬಂದ್ಮೇಲೆ ಅಕೌಂಟ್ ಸೆಷನ್ ನಿಮ್ಗೆ ಯಾಕೆ ಹುಡುಗ ತುಂಬಾ ಯೋಗ್ಯನ ಹಾಕಂತಾನೆ ಉಟ್ಕೊಳ್ಳಿ ಬಿಡಿ ಅತ್ತೆ ನಂದೇನು ಅವಳದೇನು ರಾಮ ಕಪಿಲ ತಾತನ್ನ ನುಂಗಿ ನೀರು ಕುಡ್ದಿಯಲ್ಲ ಇನ್ ಯಾವ ಕಡೆಗೆ ಗಂಧರ್ವಗಿರಿಗೆ ಹೊರಟು ನಿಲ್ತೀವ ಯಾರಿಗೆ ಗೊತ್ತು ಎಲ್ಲಿಗೆ ಹೋಗೋದು
ಅವಳೇನಾದ್ರೂ ಹೊಸಲ್ ದಾಟಿದ್ರೆ ಕಾಲ್ ಕತ್ತರಿಸಿ ಕೈ ಕೊಟ್ಟಿರ್ತಾರೆ. ಈ ಮನೆಯನ್ನು ಬಿಟ್ಟು ಇನ್ನೆಲ್ಲೂ ಹೋಗಲ್ಲ. ನಿಮ್ಮನ್ ಬಿಟ್ರೆ ನನಗೆ ಇನ್ಯಾರು ಸಿಕ್ಕು? ಹಾಗಾದ್ರೆ ನಾನು ಹೇಳಿದ ಕೇಳ್ತೀಯೋ? ಇನ್ಮೇಲೆ ನೀವು ನನಗೆ ಅತ್ತೆ ಅಲ್ಲ ಅಮ್ಮ. ನನ್ನನ್ನು ಕಪಿಲ ಅನ್ಕೊಂಡು ನನ್ನ ಮಾನ ಕಾಪಾಡಿಯತ್ತೆ ಸಾಕು. ಅದ್ ಯಾಕ ಹಾಗೆ ಹೇಳ್ತೀಯ? ನೀನು ನನ್ನ ಕಡೆಯವಳು ಆದ್ಮೇಲೆ ಅದ್ ಯಾವ ಬೋಳೆ ಮಗನೇ ನಿನ್ ಸುದ್ದಿಗೆ ಬರೋದು? ಅವನು ಕೇಳ್ಕಿಟ್ಟು ಬೆಂಕಿಗೆ ಹಾಕ್ತೀನಿ. ಸರಿ, ನಮ್ ಸುಬ್ಬಣ್ಣ ಮದುವೆ ಆಗೋ ಕೊಪ್ತಾಳ. ಎಲೆ, ಹಾಗಾದ್ರೆ ಅಪ್ಪ ಸತ್ತು ವರ್ಷದಲ್ಲಿ ಮದುವೆ ಚಪ್ರ ಹಾಕಿಸ್ಕೋಣ. ಯಾರ್ಗೋ ವೆಂಕಟರಮಣ ಚಪ್ರ? ಅಪ್ಪ ಸಕಲ ಮುದುಕಿ ನೀನ್ ಯಾಕೆ ಈ ಕಡೆ ಒತ್ತರಿಸ್ತೆ? ಇನ್ಯಾರಿಗೆ? ನಮ್ ಸೂಪರ್ಗೆ, ಲೇತ್ರನ್ಗೆ. ಅಯ್ಯೋ ಅಯ್ಯೋ, ಯಾಕ್ರೋ ಈ ದಿಕ್ಕಿನ ದುಡುಗಿನ ಕೊಡಂಗೆ ಗಂಟ ಹಾಕ್ತೀರಾ? ಕೊನೆಗಾಲದಲ್ಲಿ ನೀವು ಕೊಳತು ಕುಳಿತೆ ಸಾಯೋದು. ಏ ಮುದುಕಿ, ನೀನ್ ಯಾವ ಪುಣ್ಯವಂತೇನೆ ನಮಗ್ ಶಾಪ ಹಾಕೋಕೆ? ಹುಟ್ಟಿದ ಮನೆ ಮೆಚ್ಚಿದ ಮನೆನೆಲ್ಲ ಸುತ್ತ ಬೂದಿ ಮಾಡಿ ಒಂಟಿ ಗೂಬೆ ಹಾಕ್ ಬದುಕ್ತಿರೋ ನಿನಗ್ಯಾಕೆ ಇಷ್ಟೊಂದು ಬಾಯಿ? ನಮ್ಮನೆ ಹುಡುಗಿ, ನಮ್ಮನೆ ಹುಡುಗ, ನಮ್ ಇಷ್ಟ ಬಂದಾಗ ಮಾಡ್ತೀವಿ. ನಿಮ್ಮಿಷ್ಟ ನಿಮ್ಮಿಷ್ಟ. ನರಸಿಂಹ ಜೋಯಿಸ ಸತ್ತ ಮೇಲೆ ನೀವ್ ಆಡಿದ್ದೆ ಆಟ ಆಗಿದೆ. ಹುಡುಗಿ ಒಪ್ತೇ ಇಲ್ದೆ ಅದ್ ಹ್ಯಾಂಗ ಮದ್ವೆ ಮಾಡ್ತೀರಾ? ಪುಟ್ಟಜ್ಜಿ, ಈ ಮದ್ವೆಗೆ ನಾನ್ ಸಂತೋಷವಾಗಿ ಒಪ್ಕೊಂಡಿದ್ದೀನಿ. ಮಿತ್ರ ಕೇಳ್ದ್ಯಾ? ಕೇಳ್ದ್ಯಾ? ಕೇಳ್ದೆ ಕೇಳ್ದೆ. ಅದ್ ಹ್ಯಾಂಗ ಮದ್ವೆ ಮಾಡ್ತೀರೋ ನಾನು ನೋಡ್ತೀನಿ. ಓ, ಇವಳು ತಾಲೂಕಿಂತ ಕೇಳ್ದಾವಳು. ಹಾಗೆ ನಡಿಯ. ಎಷ್ಟೊತ್ತು? ಇನ್ನು ಗೌರಿ ಪೂಜೆ ಮುಗ್ದಿಲ್ವೆ? ಅಲ್ಲಿ ಗಂಡ ಕಾಶಿ ಯಾತ್ರೆ ಮುಗಿಸಿ ನಿಂತಿದ್ದಾನೆ. ಬೇಗ ಬೇಗ ಪೂಜೆ ಪೂರೈಸಿ. ಮುಹೂರ್ತ ಹತ್ರಕ್ಕೆ ಬಂತು. ನಾನು ಹೋಗಿ ಗಂಡ ಕರ್ಕೊಂಡು ಬರ್ತೀನಿ. ಸೀತಮ್ಮ, ಸೀತಮ್ಮ, ಸೀತಮ್ಮ. ದೀರ್ಘ ಸುಮಂಗಲಿ. ಈ ಕಾಯಿನ ಅಳಿ ಮೈನ ಕುಡಿ. ಹಿಡ್ಕೊಳ. ಪೂಜೆ ರೆಡಿ ಆಗಿದೆ. ಎಲ್ಲೋ ದೇವಳು ಎಲೆ ಲಕ್ಷ್ಮಿ ಬಂದೆ ತಡೀರಿ. ಅಲ್ಲಿದ್ದವ್ರಿಗೆಲ್ಲ ಹೇಳಬೇಡ್ವೆ. ಏನ್ ಅವ್ರ ನಮ್ ಸುಬ್ಬನ ಮದ್ವೆಗೆ ಯಾರೋ ಕಾರ್ನಲ್ ಬಂದ್ರು ಅಂತ ಕಾಣುತ್ತೆ. ಮೊದ್ಲು ಕರೀರಿ ಅವ್ರನ್ನ. ಪಾದ ಪೂಜೆ ಆಮೇಲೆ ಮಾಡೋರಂತೆ. ಪುಟಜ್ಜಿ, ಪುಟಜ್ಜಿ, ಯಾರಾದ ಕಾರು? ಗಂಧರ್ವಗಿರಿ ಯಜಮಾನ್ರದ್ದು ಕಣು. ಹಾಗಾದ್ರೆ ನಮ್ ನೇತ್ರನ್ಗೆ ಒಡವೆ, ವಸ್ತ್ರ, ನಗ, ನಾಣ್ಯ, ಉಡುಗೊರೆ ಎಲ್ಲ ಭಾರಿ ತಂದಿರ್ಬೇಕು. ಭಾರಿ ಸಿಗುತ್ತೆ. ನೀವು ಹೋಗಿ ಅವ್ರ ಆಫೀಸ್ ಬಾರಿ ನೋಡ್ಕೊ. ನಮ್ ಕಪಿ ಪಾದ ಪೂಜೆ ಕೂತಿದೆ, ಕರ್ಕೊಂಬಂದು ಬಿಡ್ತೀನಿ. ಆಗ್ಲೇ ಪಾದ ಪೂಜೆ ಕುಡ್ಬಿಟ್ಟಿದ್ಯಾ? ನಡಿ ನಡಿ ನಡಿ. ನೇತ್ರ ಅಮ್ಮ, ಈ ನಸೆ ದೃಷ್ಟಿ ಮದ್ವೆಗೆ ನೀವ್ ಯಾಕಮ್ಮ ಬಂದ್ರಿ? ಯಾಕಮ್ಮ ಹಾಗಂತೀಯ? ನರಸಿಂಹ ಜೋಯಿಸ್ ನಿನ್ನ ನಮ್ಮ ಮನೆಗೆ ಸೇರಿಸ್ತಾಗ್ಲಿಂದ ನಿನಗೆ ಅಪ್ಪ ಅಮ್ಮ ಎಲ್ಲ ನಾವೇನಮ್ಮ. ಏನಮ್ಮ ನೇತ್ರ, ಜೋಯಿಸರ್ ಕಾಲವಾದದ್ದು ನಿನ್ನೆವರೆಗೂ ನಮಗ್ ಗೊತ್ತೇ ಇರ್ಲಿಲ್ಲ. 6 ತಿಂಗಳಾದ್ರೂ ಒಂದು ಕಾರ್ಡ್ ಕೂಡ ಹಾಕ್ಲಿಲ್ವಲ್ಲ, ನಿನಗೆ ನಾವೇನಮ್ಮ ಅಂತ ದ್ರೋಹ ಮಾಡಿದ್ದು? ಹಾಗಲ್ಲ ಅಪ್ಪಾಜಿ, ನಿಮ್ಮಂತ ಶ್ರೀಮಂತ ಆಶ್ರಯದಲ್ಲಿರೋ ಯೋಗ್ಯತೆ ನನಗಿಲ್ಲ ಅನ್ನಿಸ್ತು. ಯಾಕೋ ನನಗಿಲ್ಲೇ ಒಂಥರ ಭಯ, ಆದ್ರೆ ಅಲ್ಲೇ ಒಂಥರ ಭಯ. ನೇತ್ರ, ಗಂಧರ್ವಗಿರಿಯಲ್ಲಿ ನಾವಿರೋವರೆಗೂ ನೀನು ಕೂದಲು ಕೊಂಕದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಮ್ಮ. ಖಂಡಿತ ನಿನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ನಮ್ಗೆ ಗೊತ್ತು. ನೋಡಿ ಅಮ್ಮ, ಹೋಗೋಣ. ಅಮ್ಮ ಸುಮ್ಮನೆ. ಅತ್ತೆ ಮಾವ ಏನಾದ್ರೂ ಅನ್ ನೀ ಸುಮ್ಮನೆ ಹಾಗೆಲ್ಲ ಮಾತಾಡ್ಬೇಡ. ನಾ ಎಲ್ಲ ಹೇಳೇ ಕರ್ಕೊಂಡ್ ಬಂದಿರೋದು. ನಡಿ 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 ಅಮ್ಮ ನಡಿ ನಡಿ. ಎತ್ಕೊಳ್ಳಿ. ನಿಮ್ಮಂತ್ರ ಆಗ್ಬಿಟ್ರೆ ಹೇಳೋರು ಕೇಳೋರೇನೆ ಇಲ್ವೋ? ನೇತ್ರ, ಇವತ್ತಿನ ಮದುವೆ ಹೆಣ್ಣು. ಈ ಮದುವೆ ನಮಗೆ ಇಷ್ಟ ಇಲ್ಲ. ನಿಮ್ ಇಷ್ಟ ಅನಿಷ್ಟ ಯಾವನು ಬೇಕ್ರಿ? ಇದು ನನ್ನ ಮನೆ ಮದುವೆ, ನಮ್ಮ ಹುಡುಗ ನಮ್ಮ ಹುಡುಗಿ. ಹಣ ಹೆಚ್ಚಾಗಿದ್ರೆ ನಿಮ್ ಹೆಣದ ಮೇಲೆ ಸುರ್ಕೊಳ್ಳಿ.
ಮದುವೆ ನಿಲ್ಸೋ ಮಾತೇನಾರು ಆಡಿದ್ರೆ ಪೊಲೀಸ್ನವ್ರನ್ನ ಕರೆಸಬೇಕಾದಿತ್ತು. ಹೊಸ ಅಮ್ಮ ನೀವು ಹೊರಡಿ. ಪೊಲೀಸಾ? ನಾವ್ ಹಿಂತಿರ್ಗೋದ್ ಲೇಟ್ ಆದ್ರೆ ಈ ಜಾಗಕ್ಕೆ ಬಂದ್ಬಿಡಿ ಅಂತ ಪೊಲೀಸರು ನಾವೇ ಹೇಳಿ ಬಂದಿದ್ದೀವಿ. ಇನ್ನೊಂದ್ಸಲ ಹಲ್ಕ ಮಾತಾಡಿದ್ರೆ ಹಲ್ಲು ಕೈಕಾಲು ಮುರಿದು ಆಸ್ಪತ್ರೆ ಕಳಿಸ್ಬೇಕಾಗತ್ತೆ. ಏನಂತ ಇನ್ನೇನ್ ಹೇಳಕ್ಕಾಗತ್ತೆ ನೇತ್ರ? ಹೋದ್ಲಲ್ಲ ನೇತ್ರ, ಇನ್ನೇನ್ ನಿಮ್ ಕೆಲ್ಸ ಆಯ್ತಲ್ಲ. ಪೊಲೀಸ್ನವರಿಗೆ ಪುನಃ ಇಲ್ಲಿ ಬರೋದು ಬೇಡ ಅಂತ ನೀವೇ ಹೇಳ್ಬಿಟ್ಟು ಹೋಗಿ. ಹೋಗಿ ನರಸಿಂಹ ಮಂತ್ರ ಬಂದಿರಲು ಸಾಕು. ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಬಂದಿರಲು ಸಾಕು. ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು. ಏನ್ ಪದ್ಮನಾಭ್, ಅಕೌಂಟ್ಸ್ ಎಲ್ಲ ಅಪ್ಡೇಟ್ ಆಯ್ತಾ? ಆಯ್ತು ಸರ್. ಮೂರು ವರ್ಷದ ಹಿಂದಿನ ಅಕೌಂಟ್ಸ್ ಕೇಳಿದ್ರಲ್ಲ, ಇದು ಹೋದ ವರ್ಷದ್ದು, ಇದು ಈ ವರ್ಷದ್ದು. ಟ್ಯಾಕ್ಸ್ ಆಫೀಸರ್ ಸಂತೋಷದಿಂದ ಸೈನ್ ಮಾಡಿದ್ದಾರೆ. ಆಮೇಲೆ ಬ್ಯಾಂಕ್ ಸಾಲಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳಿದ್ರಲ್ಲ, ಅದು ರೆಡಿ ಆಗಿದೆ. ವೆರಿ ಗುಡ್, ಪ್ರಚಂಡ ಕಣಯ್ಯ ನೀನು. ಇದೇ ಒಂಥರ ಕ್ಯಾನ್ಸರ್ ಆಗಿ ಜೀವ ತೆಗಿತಾ ಇತ್ತು, ನೀನ್ ಡಾಕ್ಟರ್ ಆಗಿ ಬಂದು ವಾಸಿ ಮಾಡಿಬಿಟ್ಟೆ. ವೆರಿ ಗುಡ್, ವೆರಿ ಗುಡ್. ಎಲ್ಲ ತಮ್ಮ ಆಶೀರ್ವಾದ ಸರ್. ಕೊಳ್ಳಿಬಾಳೆ ಎಸ್ಟೇಟ್ ಒಂದೆರಡು ಕಾಗದ ಇತ್ತು, ತಮ್ಮ ಅಭ್ಯಂತರ ಇಲ್ಲಿದ್ರೆ ಇಲ್ಲೇ ಸಿದ್ಧ ಮಾಡ್ಕೋತೀನಿ. ನೋ ನೋ ನೋ, ಗೋ ಹೆಡ್ ಗೋ ಹೆಡ್. ಬರ್ತೀನಿ. ಪದ್ಮನಾಭ ಮುಖ್ಯಂತ ಹುಡುಗ ಅಲ್ಲಿ. ಹೌದು, ಯಾಕೆ? ಬಾಕಿಂಗ್ ಅದಕ್ಕೆ ಗೌರಿ ಪೂಜೆ ಮುಗಿಸಿದ ನೇತ್ರ ಮದುವೆ ನಿಲ್ಸಿ ಕರ್ಕೊಂಡು ಬಂದ್ವಲ್ಲ, ಆ ನೋವು ಇನ್ನೂ ಕೊರಿತಾನೆ ಇದ್ದೀರಿ. ಪ್ರಚಂಡ ಬುದ್ಧಿ ಕಣೆ ನಿಂದು. ಯಾಕೆ ಅಂದ್ರೆ ಪದ್ಮನಾಭನಿಗೂ ನೇತ್ರನಿಗೂ ಮದುವೆ. ಗೋ ಹೆಡ್ ಗೋ ಹೆಡ್. ಪದ್ಮನಾಭ ಕರೆದ್ರಮ್ಮ. ಪಾಪ ಕೂತ್ಕೋ. ಪರವಾಗಿಲ್ಲ ಬಿಡಿ ಅಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಪರವಾಗಿಲ್ಲ ಕೂತ್ಕೋ. ಅದೇನ್ ಹೇಳಿ ಅಮ್ಮ, ನೀವು ಕಾಲ್ನಲ್ಲಿ ತೋರಿಸಿದ್ದನ್ನ ನನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ನೇತ್ರನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಇದೇನಮ್ಮ ಹೀಗೆ ಕೇಳ್ತಿದ್ದೀರ? ನೇತ್ರ ಬಗ್ಗೆ ಓದ್ದವಳು, ಗುಣವಂತೆ, ರೂಪವಂತೆ. ನಮಗೋಸ್ಕರ ದೊಡ್ಡ ಮನಸ್ಸು ಮಾಡಿ ನೀನ್ ಯಾಕೆ ನೇತ್ರನ ಮದುವೆ ಆಗ್ಬಾರ್ದು? ಒಳ್ಳೆ ಸಲಹೆ. ಕೊಳ್ಳಿಬಾಳೆ ಎಸ್ಟೇಟ್ ಇಂದ ಒಂದು ಹೆಣ್ಣು ತರೋದು, ಇಲ್ಲಿಂದ ಒಂದು ಹೆಣ್ಣು ಅಲ್ಲಿ ಕೊಡೋದು, ಚೆನ್ನಾಗಿದೆಯಲ್ಲ ನಿಮ್ ಪ್ಲಾನು? ತಮಾಷೆಲ್ಲಪ್ಪ, ಗಂಭೀರವಾಗಿ ಕೇಳ್ತಾ ಇದ್ದೀನಿ. ನೇತ್ರ ನಿನ್ಗೆ ಒಪ್ಪಿಗೆ ತಾನೆ? ಅಮ್ಮ, ನೀವು ಮಗಳ ಹಾಗೆ ಸಾಕ್ತಿರೋ ನೇತ್ರನ ಕೈ ಹಿಡಿಯೋಕೆ ನಾನು ಪುಣ್ಯ ಮಾಡಿರ್ಬೇಕು. ಆದ್ರೆ ಅವಳಿಷ್ಟ ಹೇಗಿದೆಯೋ, ಋಣಾನುಬಂಧ ಹೇಗೋ, ಯಾರಿಗೆ ಗೊತ್ತು? ಆಹಾ, ದೊಡ್ಡ ಮುದುಕನಾಗಿ ಮಾತಾಡ್ಬಿಟ್ಟೆ. ಯಾವ್ದಪ್ಪ ಋಣಾನುಬಂಧ? ಹಾಗಲ್ಲಮ್ಮ, ಬಡವ್ರು ಬಡವ್ರನ್ನೇ ಮದುವೆ ಮಾಡ್ಕೋಬೇಕು, ಶ್ರೀಮಂತರು ಶ್ರೀಮಂತರನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿಯಮ ಏನೂ ಇಲ್ಲ. ಆದ್ರೆ ಶ್ರೀಮಂತರು ಶ್ರೀಮಂತರನ್ನೇ ಮದುವೆ ಮಾಡ್ಕೋಬೇಕಂತ ಪ್ರಯತ್ನ ಪಡ್ತಾರೆ. ಮನೆ ನೋಡಿ, ವಿರಾಜ್ಪೇಟೆ ಹತ್ರ ಕಾಟಿಪೇಟೆ ಎಸ್ಟೇಟ್ನ ದೊಡ್ಡ ಮಗನಿಗೂ, ಹುಲಿಕೆರೆ ಎಸ್ಟೇಟ್ನವ್ರ ಎರಡನೇ ಮಗಳಿಗೂ ಮದುವೆ ನಿಶ್ಚಿತಾರ್ಥ ಆಗಿತ್ತು. ಆಮೇಲೆ ಏನಾಯ್ತು ಗೊತ್ತಾ? ಹುಡುಗಿ ಕಾರ್ ಡ್ರೈವರ್ ಜೊತೆ ಮದುವೆ ಮಾಡ್ಕೊಂಡ್ಲು, ಹುಡುಗ ಮನೆ ಕೆಲಸದವಳನ್ನೇ ಮದುವೆ ಮಾಡ್ಕೊಂಡ. ಇದಕ್ಕೆ ಏನಂತಿಲ್ಲ. ನನ್ನ ದೊಡ್ಡ ಮಗ ಸೊಸೆ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ ಮೇಲೆ ಮೊಮ್ಮಕ್ಕಳ ಬುದ್ಧಿನೇ ಕೆಟ್ಟೋಗ್ಬಿಟ್ಟಿದ್ದ. ನೀನ್ ಬಂದು ಸುಧಾರಿಸಿ ಹೋಗಿದ್ದಿದ್ರೆ ಈ ಮಕ್ಕಳು ನಾನು ಏನಾ ಹೋಗ್ತಿದ್ವು? ಹಾಗೇನಿಲ್ಲಮ್ಮ, ತುಂಟು ಮಕ್ಕಳನ್ನ ಸುಧಾರಿಸಿ ನನಗೆ ಅಭ್ಯಾಸ ಅಷ್ಟೇ. ನೇತ್ರ, ನೀನು ಪದ್ಮನಾಭನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ರೆ ಯಾವಾಗ್ಲೂ ನಮ್ಮ ಜೊತೆಲೇ ಇರಬಹುದು ಅಂತ ನಮ್ಮೆಲ್ಲರ ಆಸೆ ಅಮ್ಮ. ಈ ಸಂಶ
ನನ್ ಮುದ್ದಲ್ಲ ಬೇಡಪ್ಪ ಅವ್ರು ಹೋಗ್ ಬರ್ಲಿ ಹಾ ಹೋಗ್ಬಿಡ್ತೀನಿ ನಾನು ಹೋಗ್ತೀನಿ ಅಜ್ಜಿ ಏನ್ ಅಂತ ಹೇಳಿದಲ್ಲ ಅವರು ಬರ್ಲಿ ಬಿಡಿಯಮ್ಮ ಮುಂದೆ ಒಟ್ಟಿಗೆ ಬಾಳ್ಬೇಕಾದವರು ಕಷ್ಟ ಸುಖ ಏನೇನೋ ಮಾತಾಡ್ಬೇಕು ಅಂತಿರ್ತೀರಾ ಮಧ್ಯೆ ಈ ಮಕ್ಳೆ ಯಾಕೆ ನೀವು ಹೋಗ್ ಬನ್ನಿ ಅವ್ರೇನ್ ಗಲಾಟೆ ಮಾಡಲ್ಲಮ್ಮ ನಾನು ನೋಡ್ಕೊಳ್ತೀನಿ ಬಾರ ಹೋಗೋಣ ಸಂತೋಷ बलून उत्कोड़ मकल आट आता ದೇವರ ಸನ್ನಿಧಿನಲ್ಲಿ ಇವತ್ತೆ ಪ್ರಮಾಣ ಮಾಡ್ಬಿಡೋಣ ಏನಂತ ಸುಖ ಇರಲಿ ಕಷ್ಟ ಬರಲಿ ಪುಣ್ಯ ಇರಲಿ ಪಾಪ ಬರಲಿ ಇಬ್ರು ಒಬ್ಬರ ಮನಸ್ಸಂತೆ ಮತ್ತೊಬ್ಬರು ನಡ್ಕೋತೀವಿ ಅಂತ ಪ್ರಾಮಿಸ್ ಅದರ ಅಗತ್ಯ ಇದೆಯಾ ನನಗಂತೂ ಖಂಡಿತ ಇದೆ ಸರಿ ನಿಮ್ಮ ಇಷ್ಟ ಆನಂದ ಈ ಸಂತೋಷ ಎಲ್ಲ ಆ ಬಲೂನ್ ಗಳ ಹಾಗೆ ಯಾವಾಗ ಪಟ್ಟನತ್ತು ಹೋಗೋದ್ರೊಳಗೆ ಎಲ್ಲ ಅನುಭವಿಸಬಿಡಬೇಕಲ್ವೇ ಸಂತೋಷ ಆನಂದ ಐ ಮೀನ್ ಹ್ಯಾಪಿನೆಸ್ ಓ ಆ ಸಂತೋಷ ಆನಂದ ಕೈ ಸಿಕ್ಕಿದ್ರೆ ತಾನೆ ಅನುಭವಿಸ ಮಾತು ಯಾಕೆ ಸಿಗೋಲ್ಲ ನೀವು ಹಾಗೆ ಮಾಡ್ಕೋಬೇಕು ಅನ್ಯಾಯ ಅಧರ್ಮ ಅಪಾಯ ಅಂತ ಹೆದರ್ಕೋಬಾರ್ದು ಅನ್ಯಾಯವಾಗಿ ಅಧರ್ಮವಾಗಿ ಸುಖ ಸಂಪಾದನೆ ಮಾಡಕ್ಕೂ ಅವಕಾಶ ಸಿಗಬೇಕಲ್ಲ ಅಬ್ಬಾ ಈ ಮಾತಿನ ಬೈನ್ ಬಂತಲ್ಲ ಏ ಏ ಏ ಜೋಪಾನ ಕಂಡ್ರಾ ನೇತ್ರ ಅದೃಷ್ಟ ಇದ್ದು ಅವಕಾಶ ಸಿಕ್ಕಿದ್ರೆ ನನ್ನ ಹಾಗೆ ನೀನು ಯಾವ ಕೆಟ್ಟ ಕೆಲಸಕ್ಕಾದರೂ ಗಟ್ಟಿ ಎದೆ ಮಾಡಿ ನಿಲ್ತೀಯಾ ಹೆಂಡತಿ ಆದ್ಮೇಲೆ ಗಂಡನ ಒತ್ತಾಸೆಯಾಗಿ ನಿಲ್ಲೇಬೇಕಲ್ಲ ವಂಡರ್ಫುಲ್ ನಮ್ಮ ಮಾಲೀಕ ಪ್ಲಾಂಟರ್ ಕರುಣಾಕರನ್ ಇದ್ದಾನಲ್ಲ ಮಹಾಕಟುಕ ಅವನಿಗೋಸ್ಕರ ನಾನು ಮಾಡಬಾರದಿದ್ದ ಕೆಲಸ ಎಲ್ಲ ಮಾಡಿದೆ ಅವನ ಗುಟ್ಟು ನನ್ನ ಕೈನಲ್ಲಿದೆ ನೋಡಿ ನೇತ್ರ ಒಂದಿನ ಅವನು ಇಡಿ ಕೊಳ್ಳಿ ಬಾಳ ಎಸ್ಟೇಟ್ ನನಗೆ ಬರೆದು ಕೊಡಬೇಕಾಗಿತ್ತು ಅದು ನಿಮ್ಮ ಅವರ ವ್ಯವಹಾರ ಅದರಲ್ಲಿ ನಾನು ಮಾಡಬೇಕಾದ ಏನಿದೆ ಖಂಡಿತ ಇದೆ ಕರುಣಾಕರನ್ ತನ್ನ ಮಗಳ ರೂಪಾನ ರವಿಗೆ ಕೊಟ್ಟು ಗಂಧರ್ವಗಿರಿ ಒಳಗೆ ನುಗ್ತಾನೆ ಆಮೇಲೆ ಇಬ್ಬರು ಮುದುಕರು ಇಬ್ಬರು ಮಕ್ಕಳನ್ನು ಮುಗಿಸಿ ರವಿನ ಕೈಗೊಂಬೆ ಮಾಡಿಕೊಂಡು ಗಂಧರ್ವಗಿರಿಗೆ ಯಜಮಾನ ಆಗೋ ಉದ್ದೇಶ ಉಂಟು ಅದಾದ್ಮೇಲೆ ಕೊಳ್ಳಿಬಾಳೆ ಎಸ್ಟೇಟ್ ನಮ್ದಾಗೋದು ಹೌದಾ ಆನಂದ ಸಂತೋಷ ಇಬ್ರು ನನ್ನ ಕೈಲಿರೋ ತಿಗಣೆಗಳು ಯಾವಾಗ ಬೇಕಾದ್ರೂ ಹೊಸ್ಕಿ ಸಾಯಿಸ್ಬಿಡ್ ಬನ್ನಿ ಸರಿ ಅವರು ತಮ್ಮ ಎಸ್ಟೇಟ್ ನೇ ನಿಮಗೆ ಬರ್ಕೊಡ್ಬೇಕಾದಂತ ಕೆಲಸ ನೀವೇನ್ ಮಾಡ್ಕೊಟ್ಟಿದ್ದೀರಿ ಒಂದೇ ಎರಡೆ ಇನ್ಫ್ಯಾಕ್ಟ್ ನಿಮ್ಮ ರಾಜಲಕ್ಷ್ಮಣ್ ಅವರ ದೊಡ್ಡ ಮಗ ಸೊಸೆ ಸತ್ತಿದ್ದು ನಿಜವಾದ ಆಕ್ಸಿಡೆಂಟ್ ಇಂದಲ್ಲ ಸೌಕರ್ಯ ಸೌಕರ್ಯ ನನ್ನ ಮಗಳಿಗೆ ಹೆರಿಗೆ ನೋವು ಶುರುವಾಗೈತೆ ಅಳಿಯಾನೂ ಊರ್ನಾಗಿಲ್ಲ ಇನ್ನೇ ಹತ್ತಿರದವನೇ ಐತೆ ನಮ್ಮ ಗುಡಿಸು ಮತ್ತೆ ಆಸ್ಪತ್ರೆ ತನಕ ಕರ್ಕೊಂಡು ಹೋಗ್ಬಿಟ್ಬಿಟ್ರೆ ನಿಮ್ಮ ಉಪಕಾರ ನಾನು ಎಂದೂ ಬರೆಯಕ್ಕಿಲ್ಲ ಸೌಕರ್ಯ ನಿಮ್ಮ ಉಪಕಾರ ಪಾಪ ಹೆರಿಗೆ ಬನ್ನಿ ಆಸ್ಪತ್ರೆಗೆ ಬಿಟ್ಟು ಹೋಗೋಣ ಬನ್ನಿ ಸೌಕರ್ಯ ಎಲ್ಲಿ ಬನ್ನಿ ಇಲ್ಲೇ ಬನ್ನಿ ಅಮ್ಮ
ಬನ್ನಿ ತಾಯಿ, ಬನ್ನಿ ಸೋದರಿ, ಇಲ್ಲಿ ಹತ್ತಿರ ನೀಡಿದೆ ಬನ್ನಿ, ಬನ್ನಿ ಅಮ್ಮ, ಇಲ್ಲಿ ನಾಲ್ಕೇ ಇದ್ದೆ, ಬನ್ನಿ, ಬನ್ನಿ, ಬನ್ನಿ ತಾಯಿ, ಬನ್ನಿ ಸೋದರ ಹೋಗ್ಬೇಕಯ್ಯ, ಇನ್ನ ಬನ್ನಿ ಸರ್, ನಾಲ್ಕೇ ಇದ್ದೆ, ಬನ್ನಿ ಸೋದರಿ. ಈ ಹೆಣಗಳನ್ನ ಅದೇ ಕಾರ್ನಲ್ಲಿ ಹಾಕಿಬಿಟ್ಟು ಗುಡ್ಡಿನ ತಳ್ಳಿಬಿಡಿ. ಹಾ, ರಿಯಲ್ ಆಕ್ಸಿಡೆಂಟ್ ಆದಾಗೆ ಇರಬೇಕು. ಓಕೆ ಸರ್. ದಿನಾನೇ ಸೀರೆ ಉಟ್ಕೊಂಡು ಮುತ್ತೈದೆ ಆಗ್ಬಿಟ್ಯಾ? ವೆರಿ ಗುಡ್. ಬಾಯ್ಲಿ ಕೂತ್ಕೋ. ಬಾಯ್ ಡ್ಯಾಡಿ. ಕಮ ಕೂತ್ಕೋ ಇಲ್ಲಿ. ಕಣ್ಮುಚ್ಕೋ, ಕಣ್ಮುಚ್ಕೋ. ಒಂದ್ ಸೆಕೆಂಡ್. ನಾನ್ ಮರ್ತೇ ಬಿದ್ದಿದ್ದೆ. ಡ್ಯಾಡಿ, ಕಣ್ಣಲ್ಲಿ ನೀರು. ಮಗಳನ್ನ ಬೇರೆ ಮನೆಗೆ ಕಳಿಸ್ಬೇಕಲ್ಲ ಅಂತ ದುಃಖನಾ? ಚೇ, ಏನಿಲ್ಲಮ್ಮ, ಕುಂಕುಮ ಸ್ವಲ್ಪ ಕಣ್ಣಿಗೆ ಬಿತ್ತು ಅಷ್ಟೇ. ನಾನೆಲ್ಲಾದ್ರೂ ಕಣ್ಣಲ್ಲಿ ನೀರು ಹಾಕೋದುಂಟಾ? ನಿನ್ನ ಎಲ್ಲೂ ಕಳಿಸ್ತಾ ಇಲ್ಲಮ್ಮ. ಜೂನ್ 18 ಮದುವೆ, ಮುಹೂರ್ತ ಆದ್ಮೇಲೆ ನೋಡ್ತಾ ಇರು, ನೀನೇ ಗಂಡು, ರವೀಂದ್ರನ ಹೆಣ್ಣು. ನೋಡ್ತಾ ಇರು ಮೈ ಬಾಯ್. ಕ್ಯಾಪ್ಟನ್ ಹರಿಶ್ಚಂದ್ರ ದುಬೆ, ನಂಬರ್ 80, ಪ್ರಿಮ್ರೋಸ್ ರೋಡ್, ಬ್ಯಾಂಗ್ಳೂರ್ 1. ಕೃಷ್ಣಕಾಂತ ದೇಸಾಯ್, ಸಾಲಾರ್ ಜಂಗ್ ರೋಡ್, ನ್ಯೂ ಡೆಲ್ಲಿ. ಮನೆ ನಂಬರ್ ಮರ್ತುಬಿಟ್ನಲ್ಲ, ನನ್ನ ಡೈರಿಯಲ್ಲಿದೆ, ಹುಡುಕ್ ತರ್ತೀನಿ ತಡಿ. ಏನಾಗಿದೆ ನಿಮಗೆ? ಈ ಮದುವೆ ನಡಿ ಕೊಡ್ತು. ಯಾಕೆ ನಡಿ ಕೊಡ್ತು? ಈ ಮದುವೆ ನಡೆದ್ರೆ ಗಂಧರ್ವಗಿರಿನೇ ಹತ್ತು ಉರಿದು ಹೋಗುತ್ತೆ. ಏನೇನು ಹೇಳ್ತಾ ಇರೋದು? ಹೌದು, ನಿಮ್ಮ ಅಣ್ಣ ಅದಕ್ಕೆ ಆಕ್ಸಿಡೆಂಟ್ ನ ಸಾಯ್ಲಿಲ್ಲ. ವಾಟ್? ಕರುಣಾಕರನ್ನು ಕಜ್ಜಲಾಭ ಇಬ್ರು ಸೇರ್ಕೊಂಡ್ ಹಾಕಿದ್ದಾರೆ. ನಮ್ಮ ಅಣ್ಣ ಎಕ್ಸ್ಪರ್ಟ್ ಡ್ರೈವರ್, ಇದರಲ್ಲೇನೋ ಸಂಚಿದೆ, ಪಿತೂರಿದೆ ಅಂತ ಅವತ್ತೇನೆ ಎಷ್ಟೋ ಸಲ ಎಲ್ರ ಹತ್ರನು ಹೇಳಿದೆ. ಬಟ್ ಪೊಲೀಸು, ಕೋರ್ಟು, ಕೇಸು, ರಂಪ ಅಂತ ಎಲ್ರು ನನ್ನ ಬಾಯಿ ಮುಚ್ಚಿಸ್ಬಿಟ್ರು.
ಎಲ್ಲರೂ ನನ್ನ ಬಾಯಿ ಮುಚ್ಚಿಸ್ಬಿಟ್ರು ನೇತ್ರ. ಈ ವಿಷಯ ನಿನಗೆ ಹೇಳ್ತಿತ್ತು ಪದ್ಮನಾಭನಿಂದ ಅವನಿಗೆ ನಿನ್ನೆ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ಅದನ್ನ ನಂಬಿ ಅವನು ಮಾಡಿದ ಪಾಪಕರ್ಮನೆಲ್ಲ ಬಾಯಿ ಬಿಟ್ಟು ಹೇಳ್ದ. ಕರುಣಾಕರನು ತಮ್ಮ ಮಗಳನ್ನ ನಿಮಗ್ ಕೊಟ್ಟು ನಿಮ್ ಮನೆತನನೇ ನಾಶ ಮಾಡೋ ಅಂತ ಕೇಳಿದಾರಂತೆ. ಅದಕ್ಕೆ ಪದ್ಮನಾಭನು ಶಾಮಿಲು. ಐ ಸಿ. ನೋಡು ಇದೆಲ್ಲ ರುಜುವಾತಾಗೋವರೆಗೂ ನೀನ್ ಯಾರ ಹತ್ರನೂ ಬಾಯಿ ಬಿಡ್ಬೇಡ. ಪದ್ಮನಾಭ್ ಜೊತೆಲಿ ನಿನ್ ಸ್ನೇಹದ ನಾಟಕ ಮುಂದುವರಿ. ಓಕೆ ರವೀಂದ್ರ, ನಡಿಬೇಕಾಗಿದ್ದ ಒಂದು ಮದುವೆ ನಿಲ್ಸಿ ದೊಡ್ಡ ಅಪರಾಧ ಮಾಡುತ್ತೇನೋ? ಇಲ್ಲ ನೇತ್ರ, ಒಂದು ಗಂಡು ಹೆಣ್ಣಿನ ಪ್ರೇಮದ ಮದುವೆ ಮುರಿದು ಹೋಗೋ ದೊಡ್ಡ ವಿಷಯ ಅಲ್ಲ. ನಮ್ಮ ಅಣ್ಣನ ಕೊಲೆ ಮಾಡಿದ ಆ ರಾಕ್ಷಸನ ರಕ್ತ ಸಂಬಂಧನ ಮುರಿದು ಹಾಕಿದೆಯಲ್ಲ, ಅದೇ ನೀನು ಮಾಡಿದ ಉಪಕಾರ. ನೇತ್ರ, ಗಂಧರ್ವಗಿರಿ ನಿನಗೆ ಆಶ್ರಯ ನೀಡುತ್ತೆ ಅಂತ ನಿನಗೆ ಬಂದೆ, ಆದರೆ ಇವತ್ತು ನೀನೇ ಗಂಧರ್ವಗಿರಿನ ಕಾಪಾಡಿಬಿಟ್ಟೆ. ನಿಮ್ಮನ್ನ ನೋಡಕ್ಕೆ ಬರ್ತಾ ಇದ್ದೆ. ನೀವು ಹಾಗೆ ತಾನೆ? ಸಾರಿ ರೂಪಾ, ಇನ್ ಮುಂದೆ ನೀನ್ ನೋಡಬೇಕಾದ ಕಾರಣನೇ ಇಲ್ಲ ಅಂತ ಕಾಣಿಸುತ್ತೆ. ಓ, ಮುಹೂರ್ತದ ತನಕ ಗಂಡು ಹೆಣ್ಣು ನೋಡಬಾರ್ದು, ಶಾಸ್ತ್ರ ಅಲ್ವೇ? ಶಾಸ್ತ್ರ ಅಲ್ಲ, ಶಾಪ. ರೂಪಾ, ನನ್ನ ನಿನ್ನ ಮದುವೆ ಸದ್ಯಕ್ಕೆ ನಡೆಯುವ ಹಾಗಿಲ್ಲ. ಸದ್ಯಕ್ಕೆ ಅಂದ್ರೆ ಮುಂದೆ ಯಾವಾಗ? ಯಾವಾಗಲೂ ಏನು, ಜೂನ್ 18 ನಮ್ಮಿಬ್ಬರು ಮದುವೆ ಇಲ್ಲ. ದಟ್ ಇಸ್ ಡೆಫಿನೆಟ್. ರವಿ, ಇಷ್ಟು ಭಯಂಕರ ಜೋಕ್ ಮಾಡಬಾರ್ದು ಪ್ಲೀಸ್. ಇದು ಜೋಕ್ ಅಲ್ಲ ರೂಪಾ, ಭಯಂಕರ. ಎಸ್ ರವಿ, ರವಿ, ರವಿ ಹೋಗ್ಬೇಡ ರವಿ, ನನ್ ಬಿಟ್ಟು ಹೋಗ್ಬೇಡ ರವಿ ಪ್ಲೀಸ್. ರವಿ, ಡೋಂಟ್ ಲೀವ್ ಮೀ, ಡೋಂಟ್ ಲೀವ್ ಮೀ ರವಿ. ನೀನ್ ಇವತ್ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ. ಯಾಕೆ? ನನ್ನ ಮೇಲೆ ಅಪನಂಬಿಕೆನಾ? ಇವತ್ ಬಂದೇ ಬಿಟ್ಟಿಯಲ್ಲ, ಇನ್ ಮೇಲೆ ನಂಬಿಕೆ ಅಪನಂಬಿಕೆ ಪ್ರಶ್ನೆನೇ ಉಳಿಯಲ್ಲ. ಹಾಗಂದ್ರೆ? ಹಾಗಂದ್ರೆ 10 ಜನರ ಮುಂದೆ ನಮ್ಮಿಬ್ಬರ ಮದುವೆ ನಿಧಾನವಾಗಿ ನಡೀಲಿ. ಮುಂದೆ ನಾವು ನಡೆಸೋ ಕಾರ್ಬಾರ್ನಲ್ಲಿ ಒಬ್ಬರಲ್ಲಿ ಇನ್ನೊಬ್ಬರಿಗೆ ಬಲವಾದ ನಂಬಿಕೆ ಇರಬೇಕಾದ್ರೆ ಇರಬೇಕಾದ್ರೆ ಇವತ್ತು ಇಲ್ಲಿ ಈಗ ನಮ್ಮಿಬ್ಬರ ಪ್ರಾಕ್ಟಿಕಲ್ ಮದುವೆ ಆಗೋಬೇಕು. ಬೇಡ, ನೀವು ವಿದ್ಯಾವಂತರು ಬುದ್ಧಿವಂತರು, ಇದು ತಪ್ಪು, ಬಿಡಿ. ತಪ್ಪು ದಾರಿಲೇ ಹೋಗೋರಿಗೆ ಇದೊಂದು ದೊಡ್ಡ ತಪ್ಪೆ. ಬೇಡ, ನೋ ಕಮ. ಬೇಡ, ಏಯ್ ಪತ್ರ ಬಿಟ್ಬಿಡಿ, ನನ್ನ ಬಿಟ್ಬಿಡಿ, ನನ್ನ ಬೇಡ, ಬಿಟ್ಬಿಡಿ, ಬೇಡ. ಯಾಕೋ ಹಾಗೆ ನೋಡ್ತಿದ್ಯಾ? ಒಂಟಿ ಹೆಣ್ಣ ಮೇಲೆ ಕೈ ಮಾಡೋರು ಹಾಕೊಳ್ಳೋದು ಪ್ಯಾಂಟ್ ಅಲ್ಲ, ಸೀರೆ. ಉಟ್ಕೋ, ಉಟ್ಕೊಳ್ಳೋ. ಸೀರೆ ಉಟ್ಕೊಳ್ಳೋದು ನಾನೋ ನೀನೋ ಅಂತ ಈ ಕೊರಿಸ್ತೀನಿ. ಅರೆ, ಒಳ್ಳೇದಂದ್ರೆ ಹೊಡಕ್ಕೆ ಬರ್ತೀಯಲ್ಲ. ಓಹೋ ಹೋ ಹೋ, ನಿಜವಾಗ್ಲು ಫೈಟ್ ಮಾಡೋಣ ಅಂತೀಯ? ಓಕೆ. Thank you.
ಮತ್ತೆ ಅವಳನ್ನ ಮುಟ್ಟಿಯ ರಾಸ್ಕಲ್. ನಾನು ಅವಳಿಗೆ ತಾಳಿ ಕಟ್ಟಿ ಬಾಳ್ತೋನು, ಏನಾದ್ರೂ ಮಾಡ್ಕೋತೀನಿ. ನೀನ್ ಯಾರೋ ಕೇಳಕ್ಕೆ, ನನಗೆ ಅಧಿಕಾರ ಇದೆ ಕಣೋ? ಅಧಿಕಾರ ಶಕ್ತಿ ಇದೆಯಾ? ಶಕ್ತಿ ಅಡಿನೇತ್ರ ಸ್ವಲ್ಪ ಮಾತಾಡ್ಬೇಕು. ಒಳಗ್ ಬಾ. ಇಲ್ಲ, ನೀವೇ ಬನ್ನಿ. ಏ, ಆ ಪಾತಿಗೆ ನೀರ್ ಹಾಯ್ತು, ಹೋಗು. ಏನಮ್ಮ, ನಿಮ್ ಮಗ ನನ್ಗೆ ಇಂಥ ದ್ರೋಹ ಮಾಡ್ಬೋದಾ? ಯಾಕಮ್ಮ, ನೀವಿಬ್ರು ಏನ ತಪ್ಪಾಗಿ ನಡ್ಕೊಂಡ್ರ? ಹಾಗೇನಿಲ್ಲ, ಹೀಗ್ ನಂಬಿಸಿ ವಿಷ ಆಗ್ಬೋದಾ? ಮದ್ವೆ ನಿಂತಿದ್ದಕ್ಕೆ ನೀನಲ್ಲಮ್ಮ ಕಾರಣ. ನಿಮ್ ತಂದೆ ಅಂತೆ ಅವ್ರು ಕೆಟ್ಟವ್ರು ಇರ್ಬೋದ್ರಿ. ತಂದೆ ಮಾಡಿದ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ? ಒಂದೊಂದು ಸಮಯ ತಂದೆ ತಾಯಿ ಮಾಡಿದ ಕರ್ಮಕ್ಕೆ ಮಕ್ಕಳು ಬಲಿಯಾಗಬೇಕಾಗುತ್ತಮ್ಮ. ಬಲಿಯಾಗೋಣ. ಆದ್ರೆ ಮಾನ, ನೀವು ಹೆಣ್ಣು, ನಾನು ಹೆಣ್ಣು, ನಿಮ್ಗ ಮರ್ಯಾದೆ ಇಲ್ಲ? ಏನಂದೆ? ಮಾನ ಮರ್ಯಾದೆ ನಿನ್ನಿಂದ ನಾನ್ ಕಲಿಬೇಕಾ? ನೋಡು, ನಿನ್ ಮದ್ವೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡು. ಹೋಗ್ಲಿ, ಪದ್ಮನಾಭ ನೇತ್ರಿನ ಮದುವೆ ಯಾವನ ಬಕ್ಕುಡ್ಕ ಅಯೋಗ್ಯ. ಅವನ ರವೀಂದ್ರನಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ. ಅವನು ಕೂಳ ಹಾಕ್ದವ್ಲೆ ಕಚ್ಚೋ ನಾಯಿ. ತಿಳೀತು. ಏನು ರವೀಂದ್ರ ನೇತ್ರಿನ ಮದುವೆ ಆಗೋದಾ? ಇಷ್ಟು ದಿವಸ ಈ ಯೋಚನೆ ನನಗೆ ಹೊಳಿಲೇ ಇಲ್ವೇ? ರವಿ ನೇತ್ರಿನ ಮದುವೆ ನೋಡೋ ಭಾಗ್ಯ ನನಗಿರ್ಬೇಕಲ್ಲ. ರೀ, ಕಣ್ಸ್ ಕಾಣ್ಬೇಡ್ರಿ. ಅನ್ಯಾಯಕ್ಕೆ ಸಿಕ್ಕಿ ಅರ್ಧ ಹುಚ್ಚಿಯಾಗಿರೋ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಐ ವಾಂಟ್ ಲೀವ್ ಯು, ಐ ವಾಂಟ್ ಲೀವ್ ಯು, ಐ ವಾಂಟ್ ಲೀವ್ ಯು. ನೇತ್ರ, ಮಕ್ಕಳನ್ನ ಕರ್ಕೊಂಡು ಮನೆ ಹೋಗಮ್ಮ. ರವಿ. ಏನಮ್ಮ? ರೂಪಾ ಈ ಮನೆಗೆ ಸೊಸೆಯಾಗಿ ಬರೋ ನಂಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೂ ಒಪ್ಕೊಂಡಿದೆ ಯಾಕೆ ಹೇಳು? ಹಾಗೋ, ಮನೆಗೊಬ್ಳು ಸೊಸೆ ಬಂದ್ರೆ ಸಾಕು ಅಂತ. ಹಾಗೆ ಇಟ್ಕೋ. ಆಗ ನಿನ್ ಮಾತಿಗೆ ನಾನು ಬೆಲೆ ಕೊಟ್ಟೆ, ಅದಾಗ್ಲಿಲ್ಲ. ಈಗ ನನ್ ಮಾತಿಗೆ ನೀನ್ ಬೆಲೆ ಕೊಡ್ಲೇಬೇಕು. ಅಮ್ಮ, ಮದ್ವೆ ಆಗೋದೆ ಆತಕ್ಕೆ ಮಕ್ಕಳು ಮರಿ ಬೇಕು ಅಂತ ತಾನೆ? ಹಾಗೂ ನನಗೆ ಇಬ್ರು ಮಕ್ಕಳಿದ್ದಾರೆ, ಇನ್ಯಾಕೆ ಬಿಡು? ಇಂಥ ಮಾತೆಲ್ಲಾಡಿ ನನ್ನ ಹೊಟ್ಟೆ ಉರಿಸ್ಬಿಡಕಣ. ನೀನು ಹೂ ಅಂದ್ರೆ ಸಾಕು, ಒಂದು ವಾರದಲ್ಲಿ 10 ಹುಡುಗಿನ ತಂದು ತೋರಿಸ್ತೀನಿ. ನೀನು ಒಪ್ಪಿದ ಹುಡುಗಿನೇ ಆಗಿ ಜೂನ್ 18 ಲಗ್ನದಲ್ಲೇ ಮದ್ವೆ ಕಣ. ಮದ್ವೆ ನೀ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ನಾನು ಯಾವುದೋ ಒಂದು ಹುಡುಗಿನ ಕಟ್ಕೊಂಡ್ಬಿಡಕ್ಕಾಗತ್ತಾ? ಯಾವುದೋ ಒಂದು ಹುಡುಗಿ ಅಂದ್ರೆ? ರವಿ, ನಿನ್ ಮನಸ್ಸಲ್ಲಿ ಬೇರೆ ಯಾವ್ದಾದ್ರು ಹುಡುಗಿ ಇದ್ದಾಳೇನೋ? ಹಾಗಂದ್ರೆ ಯೋಚನೆ ಮಾಡಿ ನೋಡು. ಒಂದು ಪಕ್ಷ. ಒಂದು ಪಕ್ಷ ನೇತ್ರ. ಅಮ್ಮನು ನುಡಿದ ಎರಡಕ್ಷರದಿ, ಅಮ್ಮನು ನುಡಿದ ಎರಡಕ್ಷರದಿ, ಎಂಥ ಮೋಡಿದೆ. ಅಮ್ಮನು ನುಡಿದ ಎರಡಕ್ಷರದಿ, ಎಂಥ ಮೋಡಿದೆ. ಏತಕೋ ಕಾಣೆ ನನ್ನಿ ಮನವು, ಏತಕೋ ಕಾಣೆ ನನ್ನಿ ಮನವು, ಅಮುಕ್ಷಣ ಸೋಲುತ್ತಿದೆ. ಹೊಸ ಹೊಸ ಭಾವನೆ ಮೂಡುತ್ತಿದೆ, ಹೊಸ ಹೊಸ ಭಾವನೆ ಮೂಡುತ್ತಿದೆ. ಅಮ್ಮನು ನುಡಿದ ಎರಡ
ಶರದಿ ಎಂಥ ಮೋಡಿದೆ ಮನದಲ್ಲಿ ನಿನ್ನೋಟ ರೂಪವು ಕರಗಿ ಮಾಸುತ ಹೋಗುತ್ತಿದೆ ಕೊಳ್ಳದಲ್ಲಿ ಕಂಡ ಕಮಲದ ಹೂ ಬಾಡುತ್ತ ಹೋಗುತ್ತಿದೆ ಮನೆಯಲ್ಲಿ ಅರಳಿದ ಮಲ್ಲಿಗೆ ಕಂಪು ಮನವನು ಸೆಳೆಯುತ್ತಿದೆ ಅಮ್ಮನು ನುಡಿದ ಎರಡಕ್ಷರವಿ ಎಂಥ ಮೋಡಿದೆ ಗಗನದ ಹಕ್ಕಿಗಳಲ್ಲ ಹಾಡಿವೆ ನೇತ್ರ 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 ಓಡುವ ನದಿಯ ಅಲೆಗಳು ಕೂಗುವೆ ನೇತ್ರ 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 ಕಣ್ಣನೆ ಗಾಳಿಯು ಕಿವಿಯಲ್ಲಿ ಹೇಳಿದೆ ಕಂಗಳು ತವಕದೆ ಹುಡುಕಿವೆ ಕಾಣದೆ ನೇತ್ರ 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 ಅಮ್ಮನು ನುಡಿದ ಎರಡಕ್ಷರದಿ ಎಂಥ ಮೋಡಿದೆ ಏನಕೋ ಕಾಣೆ ನನ್ನೀ ಮನವ ಅನುಕ್ಷಣ ಸೋಲುತ್ತಿದೆ ಹೊಸ ಹೊಸ ಭಾವನೆ ಮೂಡುತ್ತಿದೆ ಯಾಕಮ್ಮ ಇಷ್ಟೊತ್ತಿನಲ್ಲಿ ಸಪ್ಪ ಕೂತಿದ್ಯಾ ಹುಷಾರಿಲ್ವಾ ಸರಿ ಏನ್ ಹೇಳಿ ನಾನೇ ತಪ್ಪು ಮಾಡಿ ಈಗ ನಾನೇ ಅದನ್ನ ಹೇಗೆ ಹೇಳಿ ವಾಟ್ ಯು ಮೀನ್ ಏನಾಯ್ತು ಹೇಳಮ್ಮ ಇದ್ದಕ್ಕಿದ್ದಾಗೆ ರವಿ ಮದುವೆ ಬೇಡ ಅಂತಿದ್ದಾನೆ ಯಾಕಂತೆ ಯಾಕೋ ಏನೋ ಒಂದು ಸರಿಯಾಗಿ ಹೇಳಲ್ಲ ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬನ್ನಿ ಮಿಸ್ಟರ್ ಕರುಣಾಕರನ್ ಕೂತ್ಕೊಳ್ಳಿ ನೀವು ಬನ್ನಿ ಎಂದಾಗ ಬರಬೇಕು ಕೂತ್ಕೊಳ್ಳಿ ಎಂದಾಗ ಕೂತ್ಕೋಬೇಕು ಹಾಳಾಗಿ ಹೋಗಿ ಎಂದಾಗ ಹೊರಟೋಗ್ಬೇಕು ಮಿಸ್ಟರ್ ರಂಗರಾವ್ ಜೂನ್ 18 ಮದುವೆ ಇಲ್ಲ ಅಂತಾನಂತಲ್ಲ ನಿಮ್ಮಗ ಇರಬಹುದು ಇದು ದೊಡ್ಡವರು ಸೇರಿ ಏರ್ಪಾಟ್ ಮಾಡಿದ ಮದುವೆ ಅಲ್ವಲ್ಲ ಅಂದ್ರೆ ನನ್ನ ಮಗಳು ಅಯೋಗ್ಯ ರೀತಿಯಲ್ಲಿ ನಿಮ್ಮ ಲೋಫರ್ ಮಗನ್ನ ಮರಳು ಮಾಡಲು ಅಂತಾನ ಮಿಸ್ಟರ್ ಕರುಣಾಕರನ್ ನಿಮ್ಮ ನಾಲಿಗೆ ನಡವಳಿಕೆ ಯಾವ ಮಟ್ಟದ್ದು ಅನ್ನೋದು ತಿಳಿದಿರೋ ವಿಷಯನೇ ನೀವು ರೈಟರ್ ಆಗಿದ್ದು ಮ್ಯಾನೇಜರ್ ಆಗಿ ಬಂದಿದ್ದು ಆಮೇಲೆ ಎಸ್ಟೇಟ್ ಓನರ್ ಆಗಿದ್ದು ಇದೆಲ್ಲದರ ಹಿನ್ನೆಲೆ ನನಗೆ ಗೊತ್ತಿದೆ ನನ್ನ ಎಸ್ಟೇಟ್ ಹನಕಲು ಕಾಫಿ ಬೀಜದ ಬೆಲೆ ಕೂಡ ನಿಮಗಿಲ್ಲ ನಾವು ಕೀಳುಮಟ್ಟದವರು ಅಂತ ತಿಳಿದು ಲಗ್ನ ಪತ್ರಕ್ಕೆ ಆಗೋವರೆಗೂ ಯಾಕೆ ವ್ಯವಹಾರ ಬೆಳೆಸ್ರಿ ನಮಗಿಷ್ಟ ಇರಲಿ ಇಲ್ಲದೆ ಹೋಗಲಿ ರವೀಂದ್ರ ರೂಪ ಪರಸ್ಪರ ಪ್ರೇಮಿಸಿದ್ರು ಆ ಪ್ರೇಮಕ್ಕೆ ಗೌರವ ಕೊಟ್ಟು ನಾವು ಸಹಿಸಿಕೊಂಡ್ವೇ ಹೊರತು ನಿಮ್ಮ ಅಸ್ತೈಶ್ವರ್ಯ ಅಹಂಕಾರ ನಮ್ಮ ಕಾಲಿನ ಕಸಕ್ಕೆ ಸಮಾನ ಶಟ್ ಅಪ್ ಜೂನ್ 18 ಮದುವೆ ಉಂಟೋ ಇಲ್ವೋ ಐ ಸೇ ಯು ಶಟ್ ಅಪ್ ಅದಕ್ಕೆ ಉತ್ತರ ಹೇಳೋನು ಅಲ್ಲಿದ್ದಾನೆ ಅವನ ಹತ್ರ ಹೋಗಿ ಹೇಳಿ ರವೀಂದ್ರ ಮದುವೆನ ಪೋಸ್ಟ್ ಪೋನ್ ಮಾಡಿದೆ ಅಂತೆ ಏನಿದು ಹುಚ್ಚಾಟ ಗಂಡು ಹೆಣ್ಣುಗಳು ನಿರಪರಾಧಿಗಳಾಗಿದ್ರು
ದೊಡ್ಡೋರ ಅವಿವೇಕದಿಂದ ತಾಳಿ ಕಟ್ಟೋ ಸಮಯದಲ್ಲಿ ಎಷ್ಟೋ ಮದುವೆಗಳು ನಿಂತು ಹೋಗಿದೆ. ನಿಮ್ಮಂತ ಹೀನ ರಕ್ತದ ಜನಗಳಲ್ಲಿ ಹಾಗೆ ನಡೆದಿರಬಹುದು. ಕರುಣಾಕರನ್, ಹೀನ ರಕ್ತ ಯಾರ್ದು ಅಂತ ನಿಮ್ ನಾಲ್ಗೆ ಹೇಳ್ತಾ ಇದೆ? ಗರ್ವದಿಂದ ಮಾತಾಡದೇ ಇದ್ರೆ ಗಂಧರ್ವೀರಿ ಗೇಟಿಂದ ಆಚೆ ನಿಂತು ಬಗಳಬೇಕಾಗತ್ತೆ. ಹುಷಾ, ಏನು ಅರಿಯದ ನನ್ನ ಮಗಳ ಮನಸ್ಸನ್ನ ಕೆಡಿಸಿ ಕಾಡು ನೀರು ಬೆಟ್ಟ ಗುಡ್ಡ ಅಂತ ಅಲ್ಲಾಡಿಸಿ ಈಗ ಗಂಧರ್ವಗಿರಿ ಗೇಟಿನ ಮಾತಾಡಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೇನೇನು? ನನ್ನ ಮನತನ ಅಂತಸ್ತು ಗೌರವನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಹೌದು, ನೀನ್ ಏನ್ ಮಾಡೋಕ್ಕೂ ಹೆಸನಲ್ಲ, ಅದರಿಂದ ನನ್ನ ರೂಪ ಮದುವೆಗೆ ಅಡ್ಡ ಬಂದಿರೋದು. ನಾನು ನನ್ನವರಿಗೆಲ್ಲ ಇನ್ವಿಟೇಷನ್ ಕಳ್ಸಾ ಇದ್ದೆ. ಫ್ರಾನ್ಸ್, ಲಂಡನ್, ಅಮೆರಿಕಾ, ಕೆನಡಾದಿಂದೆಲ್ಲ ನನ್ನ ನೆಂಟರು ಬರ್ತಾ ಇದ್ದಾರೆ. ನೀನು ಮದುವೆನ ಮುಂದಕ್ಕೆ ಹಾಕಿ ನನ್ನ ಮರ್ಯಾದೆ ಏನಾದ್ರೂ ಕಳೆದೆ ಗಂಧರ್ವರೆಲ್ಲರ ಸಮೇತ ನಿನ್ನ ಗಂಧರ್ವಗಿರಿಗೆ ಬೆಂಕಿ ಹಚ್ಚಿ ಭಸ್ಮ ಮಾಡ್ಬಿಡ್ತೇನೆ. ಹಣ, ಅಧಿಕಾರ, ಅಂತಸ್ತು, ಆಡಂಬರದ ಆಸೆಗೆ ನೀನ್ ಏನೇ ನೀಚ ಕೆಲಸಗಳನ್ನ ಮಾಡಿದ್ಯಾ, ಎಂತೆಂತ ಭಯಂಕರ ದ್ರೋಹಗಳನ್ನ ಬಗ್ದಿದ್ಯಾ ಅನ್ನೋದನ್ನ ಎತ್ತಿ ಈ ಪ್ರಪಂಚಕ್ಕೆ ತೋರಿಸಿ ನಿನ್ನ ಜೈಲಿನಲ್ಲಿ ಕೊಳೆಯೋ ಹಾಗೆ ನಾನು ಮಾಡ್ಲಿಲ್ಲ. ನಾ ನಿನ್ ಗಂಧರ್ವಗಿರಿ ಮಗನೇ ಅಲ್ಲ, ಇದು ನನ್ನ ಚಾಲೆಂಜ್. ಏ, ಈ ಮದುವೆ June 18 ಅಲ್ಲ, ಜನ್ಮ ಜನ್ಮದಲ್ಲೂ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್? ನೋಡಿ, ನಿಮ್ ರೂಮ್ನಲ್ಲಿ ಎಷ್ಟೊಂದು ಹುಡುಗಿಯರ ಫೋಟೋ ಇದೆ. ಓ, ಅದ ಹಿಂದೆ ನಮ್ಮ ಅಪ್ಪ ಅಮ್ಮ ನನಗೆ ಹೆಣ್ಣು ಹುಡುಕ್ತಾ ಇದ್ದಾಗ ಸೆಲೆಕ್ಷನ್ ಬಂದ ಫೋಟೋಗಳು. ಅದೃಷ್ಟವೋ ದುರದೃಷ್ಟವೋ ನಿಮ್ಮ ಮದುವೆ ನಿಂತೋಯ್ತು. ಪಾಪ ಅಪ್ಪಾಜಿ ಅಮ್ಮನೂ ಒಳಗೇ ಎಷ್ಟು ಸಂಕಟ ಪಡ್ತಿದಾರೋ ಏನೋ. ಈಗಲೂ ಈ ಹುಡುಗಿಯರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಯಾಕೆ ಮದುವೆ ಮಾಡ್ಕೋಬಾರ್ದು? ಹೌದಲ್ಲ, ಇಟ್ಸ್ ಎ ಗುಡ್ ಐಡಿಯಾ. ಇಲ್ಲಿ ಕೊಡು ನೋಡೋಣ. ಇವಳಿಗೆ ಮೂಗು ಎಷ್ಟು ಚೆನ್ನಾಗಿದೆ, ಇವಳನ್ನೇ ಸೆಲೆಕ್ಟ್ ಮಾಡೋಣ. ಇವಳು ಗಲ್ಲ ಬೆಲ್ಲ, ಇವಳನ್ನೇ ಸೆಲೆಕ್ಟ್ ಮಾಡೋಣ. ವಾವ್, ಶಿ ಗಾಟ್ ಎ ಬ್ಯೂಟಿಫುಲ್ ಐಸ್. ಇವಳ ಕಣ್ಣು, ಸೂಜಿ ಗಲ್ಲು, ಇವಳೇ ಬೆಸ್ಟ್. ಅಯ್ಯೋ ಸಾಕು, ಎಲ್ರನ್ನೂ ಒಟ್ಟಿಗೆ ಮದುವೆ ಮಾಡ್ಕೋತೀರಾ? ಹಾಗೆಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ, ಕಾನೂನು ವಿರುದ್ಧ. ಹೌದಲ್ಲ, ಒಬ್ಬಳನ್ನೇ ಮದುವೆ ಆಗ್ಬೇಕಲ್ಲ. ಸರಿ, ಸೆಲೆಕ್ಟ್ ಮಾಡಿದ್ದಾಯ್ತು. ಎಲ್ಲಿ, ಯಾರು? ಇಲ್ಲಿ. ಅಂದ್ರೆ? ನೇತ್ರ, ನನ್ನ ಕಣ್ಣಲ್ಲಿರೋಳನ್ನ ನನ್ನ ಮದುವೆ ಆಗೋದು. ನನ್ ದಾರಿಗೆ ಮುಳ್ಳಾಗಿರೋ ಆ ನೇತ್ರ ನಾಶ ಆಗ್ಬೇಕು. ಆ ಮುಳ್ಳನ್ ಕಿತ್ ಸುಟ್ಟ ಹಾಕೋದು ನನ್ನ ಜವಾಬ್ದಾರಿ. ಆದ್ರೆ ಆಮೇಲೆ ನೀವು ನಾನು ಹೇಳ್ದಾಗ ನಡ್ಕೊಳ್ಳೋಕೆ ತಯಾರ? ನೀವು ನೇತ್ರನ್ಗೆ ಆಸೆ ಪಟ್ಟವರು, ಅವಳನ್ನ ನನ್ಗೋಸ್ಕರ ಮುಗಿಸ್ತೀರಿ ಅಂತ ಹೇಗ್ ನಂಬ್ಲಿ? ಅವಳನ್ ಮದ್ವೆ ಆಗಿ ಗಂಧರ್ವಗಿರಿ ಒಳಗಿನ ಪಿತೂರಿಗೆ ಅವಳನ್ನು ಉಪಯೋಗಿಸ್ಕೊಳ್ಬೇಕು ಅಂತಿದ್ದೆ ಅಷ್ಟೇ. ಅದ್ ಪ್ರೇಮಾನು ಅಲ್ಲ, ಕಾಮಾನು ಅಲ್ಲ. ನೀವು ನಾನು ಹೇಳ್ದಾಗ ನಡ್ಕೊಳ್ಳೋದಾದ್ರೆ ಅವಳನ್ನ ಆದಷ್ಟು ಬೇಗ ಮುಗಿಸೋದೆ ನನಗೂ ಒಳ್ಳೇದು. ಅದಕ್ಕೇನ್ ಬೇಕಾದ್ರೂ ಮಾಡಿ, ನನ್ ಫುಲ್ ಸಪೋರ್ಟ್ ನಿಮ್ಗೆ. ಸಪೋರ್ಟ್ ಆದ್ರೆ ಬರೀ ದುಡ್ಡು ಕಾಸು ಅಲ್ಲ. ನಾನ್ ಕೇಳಿದ್ದನ್ನ ಇಲ್ಲ ಅನ್ನೋ ಹಾಗಿಲ್ಲ. ಅರ್ಥವಾಯ್ತು. ಪ್ರಾಮಿಸ್? ಐ ಸೇ ಐ ಪ್ರಾಮಿಸ್ ಯು. ನಮ್ಸಿ, ಕೈ ಕೊಟ್ರೆ? ಇಲ್ಲ ಪದ್ಮನಾಥ್, ಗಂಧರ್ವಗಿರಿ ಮೇಲೆ ನನ್ನ ತಂದೆ ಸೇಡು ತೀರೋದೇ ಆದ್ರೆ ನಾನು ಯಾವುದಕ್ಕೂ ಹಿಂಜರಿಯಲ್ಲ. ರೈಟ್. ನಮ್ಮ ತಾತ ನನ್ನ ಸಾಕಿ ಸಲಹೆ ಕೊನೆಗೆ ಎಂಥ ಸಂಬಂಧ ಬೆಳೆಸ್ಕೊಟ್ಟು ದೇವರು ಮನುಷ್ಯರ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ನಿಮ್ಮ ತಾತನೇ ಸಾಕ್ಷಿ. ನಿನ್ನೆ ನಾನು ಒಪ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಸಂತೋಷ ಗೊತ್ತಾ? ಸೌಕರ್ಯ ನಿಲ್ಸಿ ಸ್ವಾಮಿ, ನಿಲ್ಸಿ ಸೌಕರ್ಯ ನಿಲ್ಸಿ ನಿಲ್ಸಿ ಸ್ವಾಮಿ, ಸೌಕರ್ಯ ನಿಲ್ಸಿ ನಿಮ್ ಕೈ ಮುಗಿತೀನಿ ನಿಲ್ಸಿ ಸೌಕರ್ಯ ನಿಲ್ಸಿ ಸೌಕರ್ಯ ನಿಲ್ಸಿ.
ನನ್ನ ಮಗಳಿಗೆ ಎರಿಗೆ ನೋವು ಶುರುವಾಗಿದೆ. ಅಳಿಯಾನು ಊರಿನಾಗಿಲ್ಲ. ಮತ್ತೆ ಹತ್ತಿರದವನೇ ಐತೆ ನಮ್ ಗುಡಿಸ್ಲು. ನೀವು ಆಸ್ಪತ್ರೆ ತನಕ ಕರ್ಕೊಂಡು ಹೋಗಿ ಬಿಟ್ಬಿಟ್ರೆ ನಿಮ್ ಉಪಕಾರ. ನಾನು ಯಾವತ್ತೂ ಮರೆಯಕ್ಕಿಲ್ಲ ಸೌಕರ್ಯ. ನಾನು ಯಾವತ್ತೂ ಮರೆಯಕ್ಕಿಲ್ಲ. ಹೇಳಿ ಸೌಕರ್ಯ, ಬನ್ನಿ ಅಮ್ಮ, ಬನ್ನಿ ಸೌಕರ್ಯ, ಬನ್ನಿ ತಾಯಿ, ಬನ್ನಿ 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 ಸೌಕರ್ಯ, ಬನ್ನಿ ಬನ್ನಿ ಸೌಕರ್ಯ, ಬನ್ನಿ ಇಲ್ಲಿ ಬನ್ನಿ ಬನ್ನಿ. ಯಾಕೋ ಆಗ ನೋಡ್ತೀಯ, ನಾನು ಯಮದೂತ. ಇವ್ರಿಗೂ ಇವನ ಅಣ್ಣ ಆತ್ಕೆಗೆ ಏನ್ ಗತಿ ಕಾಣಿಸಿರೋ ಅದೇ ಕಾಣಿಸ್ಬಿಡಿ. ಓಕೆ ಸರ್. ರೂಪ ನಂಬಿ ನಮ್ಮ ವಿಷಯ ಎಲ್ಲ ಅವಳ ಹತ್ರ ಹೇಳ್ಬಿಟ್ಟಿದ್ದಾನೆ. ಇನ್ನು ಗಲ್ಲು ಶಿಕ್ಷೆ ಅನುಭವಿಸೋದನ್ನ ನಾವು ತಪ್ಪಿಸ್ಕೋಬೇಕಾದ್ರೆ ನಾನು ಇಂಡಿಯಾನ ಬಿಟ್ಟು ಹೊರಟಾಗ್ಬಿಡ್ಬೇಕು. ರೂಪ ರೂಪ ಏನ್ ಡ್ಯಾಡಿ? ನೋಡಮ್ಮ, ನಾವು ಇವತ್ತೆ ಬಾಂಬೆಗೆ ಹೋಗಿ ಅಲ್ಲಿಂದ ಅಮೆರಿಕಾನು ಆಸ್ಟ್ರೇಲಿಯಾ. ಡ್ಯಾಡಿ, ಪದ್ಮನಾಭ ನೇತ್ರ ನಾಶ ಮಾಡೋಕ್ಕಿಂತ ಒಳ್ಳೆ ಪ್ಲಾನ್ ಮಾಡಿದ್ದಾನೆ. ಅವನ್ನ ನಂಬಿದ್ರೆ ನಮ್ಮ ಕೈ ಕೋಳ ಬೀಳೋದು ಗ್ಯಾರಂಟಿ. ನಡಿ ನಡಿ, ಹೊರಡು ಹೊರಡು. ಆಸ್ಟ್ರೇಲಿಯಾಕ್ಕೂ ಅಮೆರಿಕಕ್ಕೂ ಸರಿಯಾಗಿ ಪ್ಲಾನ್ ಮಾಡದೆ ಹೊರಟ್ರೆ ಹೋಗೋಕ್ ಬಿಟ್ಬಿಡ್ತೀನ. ಏನೇ ಪದ್ಮನಾಭ ಹುಚ್ಚುಚ್ಚ ಮಾತಾಡ್ತಿದ್ಯಾ? ಕರುಣಾಕರನ್, ಆಗ ನಿನ್ನ ಇಷ್ಟದ ಪ್ರಕಾರ ಗಂಧರ್ವಗಿರಿ ದೊಡ್ಡ ಮಗ ಸೊಸೆನಾ ಕೊಲೆ ಮಾಡಿಸ್ಬಂದೆ. ನಿನ್ನ ಮಗಳ ಇಷ್ಟದ ಪ್ರಕಾರ ಈಗ ತಾನೆ ನೇತ್ರ ರವೀಂದ್ರ ಇಬ್ರ ಜೀವನ ತೆಗೆಸ್ಬಂದೆ. ಗುಡ್, ಸರಿ. ಹಾಗಿದ್ಮೇಲೆ ನಾವು ದೇಶ ಬಿಟ್ಟು ಹೊರಗಡೆ ಯಾತಕ್ಕೆ ಹೋಗ್ಬೇಕು? ರವೀಂದ್ರನು ನೇತ್ರನು ನೀನು ಕೊಲ್ಲೋದಕ್ಕೆ ಸಾಧ್ಯವಿಲ್ವೇನೋ ಅನ್ನೋದಕ್ಕೋಸ್ಕರ ನಾವು ದೇಶ ಬಿಟ್ಟು ಹೋಗ್ಬೇಕಾಗಿತ್ತು. ಈಗ ನೀನು ಗೆದ್ದಿದ್ಯಾ, ನಿನ್ಗೇನ್ ಬೇಕು ಹೇಳು. ರೂಪ ರೂಪ ತಾನೆ, ಕಂಗ್ರಾಚುಲೇಷನ್ಸ್. ನನಗೆ ಗಂಧರ್ವಗಿರಿ ಎಸ್ಟೇಟ್ ಮುಖ್ಯನೇ ಹೊರತು ನನಗೆ ಅಳಿ ನಾಗವನು ರವೀಂದ್ರ ಆದ್ರೇನು ಪದ್ಮನಾಭ ಆದ್ರೇನು. ಕಮ್ ಆನ್, ಲೆಟ್ ಅಸ್ ಸೆಲೆಬ್ರೇಟ್. ಪದ್ಮನಾಭ ಕರ್ಣಾಕರನ್, ನನ್ನ ಈ ವರ್ಷಗಳಿಗೆಲ್ಲ ನೀನೇ ಗುರು ಗೊತ್ತಾ? ಐ ಸೇ ಅಲ್ಲಿ ಬಾ. ನೋ, ಐ ಆಮ್ ಟಾಕಿಂಗ್. ಪದ್ಮನಾಭ್, ನೀವ್ಯಾರು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ. Thank you.
ಗಂಧರ್ವಗಿರಿನ ನಾಶ ಮಾಡಬೇಕು ಅಂತ ಹಠ ತೊಟ್ಟೆಲ್ಲ ನೋಡಿದೆ, ಅದ್ರ ಫಲ ಏನಾಯ್ತು ಅಂತ? ಇಲ್ಲ, ನಾನ್ ನಿನ್ ಕೊಲ್ಬಾರ್ದು. ನಿನ್ನನ್ನು ವಿಚಾರಿಸ್ಕೊಳಕ್ಕೆ ಪೊಲೀಸ್ ಇದೆ, ಕಾನೂನಿದೆ, ಕೋರ್ಟ್ ಇದೆ.